नमस्कार। हालेलुया हालेलुया। ಈ ದಿನ ಕೂಡ ದೇವರ ಸನ್ನಿಧಿಯಲ್ಲಿ ನಾವು ಬಂದು ದೇವರನ್ನ ಆರಾಧಿಸಲಿಕ್ಕೆ ದೇವರು ಒಳ್ಳೆ ಸಮಯವನ್ನು ಕೊಟ್ಟಿದ್ದಾರೆ, ದೇವರ ನಾಮಕ್ಕೆ ಸ್ತೋತ್ರ. ಸೊ ಇವತ್ತಿನ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ 1ನೇ ಅಧ್ಯಾಯ, ಅರಣ್ಯಕಾಂಡ 1ನೇ ಅಧ್ಯಾಯ 1-4 ತನಕ ಓದ್ತೀನಿ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟ 2ನೇ ವರ್ಷದ 2ನೇ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನು ಸೀನಾಯ ಅರಣ್ಯದಲ್ಲಿ ದೇವದರ್ಶನದ ಗುರುಡಾರದೊಳಗೆ ಮೋಶೆಗೆ ಹೀಗೆ ಆಜ್ಞಾಪಿಸಿದನು, ಇಸ್ರಾಯೇಲ್ಯರ ಸರ್ವ ಸಮೂಹದ ಗಂಡಸರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಹೆಸರಿಡಿದು ಒಬ್ಬೊಬ್ಬರನ್ನಾಗಿ ಲೆಕ್ಕಿಸಬೇಕು. ಇಸ್ರಾಯೇಲ್ಯರಲ್ಲಿ ಸೈನಿಕರಾಗಿ ಹೊರಡತಕ್ಕವರನ್ನು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರನ್ನು ಸೈನ್ಯವಾಗಿ ನೀನು ಆರೋನನ್ನು ಲೆಕ್ಕಿಸಬೇಕು. ಈ ಕೆಲಸಕ್ಕಾಗಿ ಒಂದೊಂದು ಕುಲದಲ್ಲಿ ಆಯಾ ಕುಲದ ಮುಖ್ಯಸ್ಥನಾಗಿರುವ ಒಬ್ಬೊಬ್ಬ ಸಹಾಯಕನಿರಬೇಕು. ಆಮೇಲೆ ಸೊ ಇಲ್ಲಿ ಪೂರ್ತಿ ಅಧ್ಯಾಯ ನೀವು ಓದಿದ್ರೆ 1-54 ತನಕ ನಾವು ಓದುವಾಗ ದೇವರು ಸೈನ್ಯವನ್ನು ಸಿದ್ಧ ಮಾಡಬೇಕು ಅಂತ ಹೇಳ್ತಿರೋದನ್ನು ನಾವು ನೋಡ್ತೀವಿ. ಇವತ್ತಿನ ಟೈಟಲ್ ಬಂದು ಯುದ್ಧಕ್ಕೆ ಹೋಗುವವರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಎಲ್ಲಿಗೆ ಹೋಗುವವರು? ಯುದ್ಧಕ್ಕೆ ಹೋಗುವವರು ಎಂಬುದಾಗಿ ನಾವು ನೋಡ್ತೇವೆ. ಯಾಜಕ ಕಾಂಡದ ತನಕ ನಾವು ನೋಡಿದ್ದು ಏನು ಅಂತ ಹೇಳಿದ್ರೆ, ಆದಿ ಕಾಂಡದಲ್ಲಿ ನಾವು ನೋಡಿದ್ವಿ ಮೊದಲು, ಆದಿಕಾಂಡದಲ್ಲಿ ದೇವರು ಆದಾಮ ಅವರನ್ನು ಸೃಷ್ಟಿ ಮಾಡಿ ಅವನ್ನ ಆಶೀರ್ವದಿಸ್ತಾರೆ. ಎಲ್ಲ ಭೂಮಿಯ ಅಧಿಕಾರವನ್ನು ಅವರಿಗೆ ಕೊಟ್ಟು ನೀವು ಎಲ್ಲವನ್ನ ನಡೆಸಬೇಕೆಂಬುದಾಗಿ ಹೇಳ್ತಾರೆ. ಆದರೆ ಅವರು ದೇವರು ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ. ಆದಿಕಾಂಡ 2:17, ನೀವು ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ಈ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು, ತಿಂದ ದಿನ ಸಾಯ್ತೀರಾ ಅಂತ. ಸಂತೋಷವಾಗಿ ಇರಬೇಕು ಅಂದರೆ ನಾವು ತಿನ್ನದೇ ಇರಬೇಕಾಗಿತ್ತು. ನಾವು ಸಂತೋಷವಾಗಿ ದೇವರ ಕೃಪೆಯಲ್ಲಿ, ದೇವರ ಬಲದಲ್ಲಿ, ದೇವರ ಮಹಿಮೆಯಲ್ಲಿ ನಾವು ಜೀವಿಸಬೇಕು ಅನ್ನೋದಾದರೆ ದೇವರು ಹೇಳಿದಂಥ ಮರದ ಹಣ್ಣನ್ನು ಆದಾಮ ಅವ ತಿನ್ನದೇ ಇದ್ದಿದ್ರೆ ಇದುವರೆಗೂ ಕೂಡ ಅವರು ಸಂತೋಷವಾಗಿ ಇರ್ತಾ ಇದ್ರು, ಸಾಯ್ತಾ ಇರಲಿಲ್ಲ. ಮನುಷ್ಯರಾರು ಸಾಯ್ತಾ ಇರಲಿಲ್ಲ. ಇದುವರೆಗೂ ಕೂಡ ಅವರೆಲ್ಲರೂ ಕೂಡ ಜೀವಂತವಾಗಿರ್ತಿದ್ರು, ಇನ್ನು ಮೇಲೆ ಕೂಡ ಇರ್ತಾ ಇದ್ರು. ಮನುಷ್ಯರ್ಯಾರು ಸಾಯೋದಕ್ಕೋಸ್ಕರ ಸೃಷ್ಟಿ ಆಗಿಲ್ಲ ಶಾಶ್ವತವಾಗಿ. ಈಗ ನಾವು ಸತ್ತು ಪರಲೋಕ ಹೋಗೋದ್ಮೇಲೆ ಪರಲೋಕದಲ್ಲಿ ಸಾವೇ ಇರಲ್ಲ, ಶಾಶ್ವತವಾಗಿ ನಾವು ಬದುಕ್ತೀವಿ. ಹಾಗೆಯೇ ಭೂಲೋಕದಲ್ಲೇ ಆ ಮರದ ಹಣ್ಣನ್ನು ಅವರು ತಿನ್ನದೇ ಇದ್ದಿದ್ರೆ ಖಂಡಿತವಾಗಲೂ ಶಾಶ್ವತವಾಗಿ ಸಂತೋಷವಾಗಿ ಕಷ್ಟ ಕಣ್ಣೀರು ದುಃಖ ಯಾವುದೂ ಇಲ್ಲದೆ ಸಂತೋಷವಾಗಿ ಬದುಕಬಹುದಾಗಿತ್ತು. ಆದರೆ ದೇವರು ಹೇಳಿದ್ದೇನು? ತಿಂದ ದಿನ ಸತ್ತೇ ಸಾಯುವೆ ಎಂಬುದಾಗಿ. ಅದೊಂದು ಒಡಂಬಡಿಕೆ. ಇವತ್ತು ದೇವರು ಏನು ಹೇಳ್ತಾರೆ ಗೊತ್ತಾ? ಯೇಸು ಕ್ರಿಸ್ತನನ್ನು ನಂಬಬೇಕು ಅಂತ. ನಂಬುವವನು ಒಬ್ಬನಾದರೂ ನಾಶವಾಗೋದಿಲ್ಲ ಅಂತ. ಆ ದಿನ ಆ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರು, ತಿಂದರೆ ಸಾಯ್ತಿ ಅಂತ. ಇವತ್ತು ಯೇಸುವನ್ನು ನಂಬಲೇಬೇಕು. ನಂಬಲಿಲ್ಲ ಅಂದರೆ ನಾವು ನಿತ್ಯವಾಗಿ ಸಾಯ್ತೀವಿ. ಸಹ ಅಂದರೆ ನಾವು ನರಕಕ್ಕೆ ಹಾಕಲ್ಪಡ್ತೀವಿ. ಅದರಿಂದ ಬೇರೆ ಯಾರು ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆದಿಕಾಂಡದಲ್ಲಿ ನಾವು ನೋಡಿದ್ದು ಯಾವ ರೀತಿ ಶಾಪಗಳು, ಪಾಪಗಳು, ಕತ್ತಲೆಯ ಅಂಧಕಾರದ ಕಾರ್ಯಗಳು ಬಂತು ಮನುಷ್ಯರಲ್ಲಿ ಎಂಬುದಾಗಿ ನೋಡಿದ್ವಿ. ಅದಕ್ಕೆಲ್ಲ ಯೇಸು ಕ್ರಿಸ್ತನೊಬ್ಬನೇ ಪರಿಹಾರ ಎಂಬುದಾಗಿ ಕೂಡ ನಾವು ನೋಡಿ ವಿಮೋಚನಾ ಕಾಂಡದಲ್ಲಿ ಧ್ಯಾನ ಮಾಡ್ತಾ ಬಂದ್ವಿ. ಆ ವಿಮೋಚನಾ ಕಾಂಡದಲ್ಲಿ ಬಿಡುಗಡೆ ಬಗ್ಗೆ ಮಾತನಾಡುತ್ತೆ. ಇಸ್ರಾಯೇಲ್ಯರನ್ನ ಮೋಶೆ ಐಗುಪ್ತ ದೇಶಕ್ಕೆ ಹೋಗಿ ಅವರನ್ನು ಅದ್ಭುತವಾಗಿ ಬಿಡಿಸ್ಕೊಂಡು ಬರ್ತಾರೆ. ಅದು ಇವತ್ತಿಗೂ ಕೂಡ ನೆರವೇರ್ತಾ ಇದೆ. ಇವತ್ತು ನಾವು ಯೇಸು ಕ್ರಿಸ್ತನ ರಕ್ತದಿಂದ, ಯೇಸು ಕ್ರಿಸ್ತನ ಸುವಾರ್ತೆಯಿಂದ ಬಿಡಿಸಲ್ಪಡ್ತಾ ಇದ್ದೇವೆ, ಅನೇಕರನ್ನು ಬಿಡಿಸ್ತಾ ಇದ್ದೇವೆ. ಆಮೇಲೆ ನಾವೆಲ್ಲಿಂದ ಬಿಡಿಸ್ತಾ ಇದ್ದೇವೆ? ಫಾರೋಹನಿಗೆ ಸೂಚನೆ ಆಗಿರುವಂತಹ ಸೈತಾನನಿಂದ. ಈಜಿಪ್ಟ್ ಐಗುಪ್ತ ದೇಶ ಅಂದ್ರೆ ಕತ್ತಲೆ, ಒಂದು ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ರು. ಅವ್ರು ಗೋಳಾಡ್ತಾ ಇದ್ರು, ಇಸ್ರಾಯೇಲ್ಯರು ಕಷ್ಟ ಪಡ್ತಾ ಇದ್ರು, ಕೂಗಾಡ್ತಾ ಇದ್ರು, ತುಂಬಾ ಹಿಂಸೆಯಲ್ಲಿದ್ದರು, ಅವರು ಅವಮಾನದಲ್ಲಿ ಗುಲಾಮತನದಲ್ಲಿದ್ದರು. ಅವರನ್ನು ದೇವರು ಬಿಡಿಸ್ಲಿಕ್ಕೆ ಮೋಶೆಯನ್ನು ಕಳಿಸ್ತಾರೆ.
ಇವತ್ತು ನನ್ನನ್ನ ನಿನ್ನನ್ನ ಇದೇ ರೀತಿ ಗುಲಾಮತನದಲ್ಲಿ ಸೈತಾನಿಗೆ ಗುಲಾಮನಾಗಿ ಕಷ್ಟ, ಹಿಂಸೆ, ದುಃಖ, ಅನಾರೋಗ್ಯ ಅವ್ರಿಗೆ ಕಾರಣ ಗೊತ್ತಿಲ್ಲದೆ ದುಃಖ ಪಡ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಬಿಡಿಸ್ಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ವಿಮೋಚನೆ ಕಾಂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋ ರೀತಿ. ಮೂರನೇದಾಗಿ ಯಾಜಕ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಜಕ ಕಾಂಡ ಅಂದ್ರೆ ಆರಾಧನೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆಮೇ ಯಾಜಕ ಕಾಂಡ ಅಂದ್ರೆ ಏನ್ ನೋಡ್ತಾ ಇದ್ವಿ? ಆರಾಧನೆ. ನಮ್ಮನ್ನ ನಾವು ಯಾವ ರೀತಿ ಪರಿಶುದ್ಧ ಮಾಡ್ಕೋಬೇಕು, ಯಾವ ರೀತಿ ಬಲಿಗಳನ್ನ ಸಮರ್ಪಿಸ್ಬೇಕು, ಆ ಏಳು ಹಬ್ಬಗಳಿದೆ ಎಂಬುದಾಗಿ ನಾವು ನೋಡಿದ್ವಿ. ಯಾಜಕ ಕಾಂಡದಲ್ಲಿ ಏಳು ಹಬ್ಬಗಳು ದೇವರು ಅನುಗ್ರಹಿಸಿದ್ದು, ಅದರಲ್ಲಿ ಮೂರು ಪ್ರಮುಖ ಹಬ್ಬಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ವಿ. ಆ ಮೂರು ಹಬ್ಬಗಳು, ಒಂದು ಪಸ್ಕ ಹಬ್ಬವಾದ್ರೆ, ಎರಡನೇದು ಪಂಚಶತಮದ ಹಬ್ಬ, ಮೂರನೇದು ಗುಡಾರಗಳ ಹಬ್ಬ ಎಂಬುದಾಗಿ ನಾವು ನೋಡ್ತೀವಿ. ಪಂಚಶತಮದ ಪಸ್ಕ ಹಬ್ಬ ಅಂದ್ರೆ ಅದು ಯೇಸು ಕ್ರಿಸ್ತನ ಒಂದು ಬಲಿಗೆ, ಆತನು ಬಂದು ನಮಗೋಸ್ಕರ ಬಲಿಯಾಗುವುದರ ಬಗ್ಗೆ ಸೂಚನೆಯಾಗಿದೆ. ಪಂಚಶತಮದ ಹಬ್ಬ ಅಂದ್ರೆ ಅದು ಪವಿತ್ರ ಆತ್ಮನಿಗೆ ಸೂಚನೆಯಾಗಿದೆ. ಪವಿತ್ರ ಆತ್ಮನು ಪಂಚಶತಮದ ದಿನದಲ್ಲಿ ಹಿಡಿದು ಬರುವುದಕ್ಕೆ ಸೂಚನೆ ಆಗಿದೆ. ಆ ಹಬ್ಬದಲ್ಲಿ ಪವಿತ್ರಾತ್ಮ ಹಿಡಿದು ಬಂದಿದ್ದಾನೆ ಕೂಡ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಹಾಗೇನೆ ಗುಡಾರಗಳ ಹಬ್ಬ ಅಂತ ಹೇಳಿದ್ರೆ ಅದು ಪರಲೋಕದ ಸೂಚನೆ ಆಗಿದೆ. ಪರಲೋಕ ಈ ಭೂಲೋಕ ಇಳಿದು ಬರುವಂತ ಸೂಚನೆ ಆಗಿದೆ. ಆಮೇ ಸೊ ಈ ರೀತಿಯಾಗಿ ನಾವು ಯಾಜಕ ಕಾಂಡದಲ್ಲಿ ಹಬ್ಬಗಳ ಕುರಿತು ನಮ್ಮನ್ನು ನಾವು ಯಾವ ರೀತಿ ಪರಿಶುದ್ಧ ಮಾಡ್ಕೋಬೇಕು, ದೇವರನ್ನ ಆರಾಧನೆ ಮಾಡಲಿಕ್ಕೆ ನಾವು ಸೃಷ್ಟಿಯಾಗಿದ್ದೇವೆ. ಹಾಗಾಗಿ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ಆರಾಧಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಆತ್ಮಸ್ವರೂಪನಾಗಿರೋದ್ರಿಂದ ನಾವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಅದು ಯಾಜಕ ಕಾಂಡದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ರೀತಿ. ಆಮೇ ಈಗ ನಾವು ನೋಡ್ತಾ ಇರುವಂಥದ್ದು ಅರಣ್ಯಕಾಂಡಕ್ಕೆ ಬಂದಿದ್ದೀವಿ. ಅರಣ್ಯಕಾಂಡದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತಿರುವಂಥದ್ದು ಈಗ ಆದಿಕಾಂಡದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ನೋಡಿದ್ವಿ, ಪರಿಹಾರ ನೋಡಿದ್ವಿ. ಆ ವಿಮೋಚನೆ ಕಾಂಡದಿಂದ ಬಿಡುಗಡೆ ಬಗ್ಗೆ ನೋಡಿದ್ವಿ. ಯಾಜಕ ಕಾಂಡದಿಂದ ದೇವರನ್ನು ಯಾವ ರೀತಿ ಆರಾಧಿಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಅರಣ್ಯ ಕಾಂಡದಿಂದ ನಮ್ಮನ್ನು ನಾವು ಸಿದ್ಧರಾಗುವುದನ್ನು ಕಲಿತಾ ಇದ್ದೀವಿ. ಅಲ್ಲೂಯ ಅಂದ್ರೆ ಇವರೆಲ್ಲರೂ ಕುರುಬರಾಗಿದ್ದು, ಇಸ್ರಾಯೇಲರು ಕುರುಬರಾಗಿದ್ರು. ಈಗ ಇವರು ಕಾನಾನ್ ದೇಶಕ್ಕೆ ಹೋಗಕ್ಕೆ ತಯಾರಾಗ್ತಾ ಇದ್ದಾರೆ. ಎಲ್ಲಿಗೆ ಹೋಗಕ್ಕೆ? ಕಾನಾನ್ ದೇಶಕ್ಕೆ ಹೋಗಕ್ಕೆ ತಯಾರಾಗ್ತಾ ಇದ್ದಾರೆ. ಕಾನಾನ್ ದೇಶದಲ್ಲಿ ಶತ್ರುಗಳಿದ್ದಾರೆ, ಕಾನಾನ್ ದೇಶದಲ್ಲಿ ವಿರೋಧಿಗಳಿದ್ದಾರೆ. ಅವರ ಮೇಲೆ ಇಸ್ರಾಯೇಲರು ಹೋರಾಡಬೇಕು. ಅವ್ರ ಮೇಲೆ ಇಸ್ರಾಯೇಲರು ಯುದ್ಧ ಮಾಡಿ ಆ ಕಾನಾನ್ ದೇಶವನ್ನೆಲ್ಲ ಸಂಪೂರ್ಣವಾಗಿ ವಶ ಮಾಡ್ಕೋಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸೊ ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಕಾನಾನ್ ದೇಶದಲ್ಲಿ ಈಗಾಗಲೇ ಏಳು ರೀತಿಯ ಬಲಿಷ್ಠವಾದ ಕುಲಗಳು ಕಾನಾನ್ ದೇಶವನ್ನು ಸ್ವತಂತ್ರ ಮಾಡಿಕೊಂಡಿತ್ತು. ದೇವರು ಕೊಟ್ಟಿದ್ದು ಕಾನಾನ್ ದೇಶವನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟಿದ್ದು. ಆದರೆ ಅಲ್ಲಿ ಯಾರಿದ್ದಾರೆ? ಅನ್ಯ ಜನರು ಆಕ್ರಮಿಸಿಕೊಂಡಿದ್ದಾರೆ, ಅನ್ಯ ಜನರು ಸ್ವಾಧೀನ ಮಾಡಿಕೊಂಡು ಆ ದೇಶವನ್ನು ಅನುಭವಿಸ್ತಾ ಇದ್ದಾರೆ. ದೇವರು ಹೇಳರು, ನಾನು ನಿಮಗೆ ಹಾಲು ಜೇನು ಹರಿಯುವಂತಹ ದೇಶವನ್ನು ಕೊಡ್ತೇನೆ. ಕಾನಾನ್ ದೇಶ ಹಾಲು ಜೇನು ಹರಿಯುವಂತಹ ದೇಶ. ಅಲ್ಲೂಯ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಆ ಹಾಲು ಜೇನು ಹರಿಯುವಂತಹ ದೇಶವನ್ನ ಪ್ರವೇಶಿಸಬೇಕು ಅಂದ್ರೆ ನಮ್ಮನ್ನು ನಾವು ಸಿದ್ಧರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಸೊ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಅರಣ್ಯ ಕಾಂಡದಲ್ಲಿ ಒಂದು ಸೈನ್ಯವನ್ನ ಸಿದ್ಧ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಅರಣ್ಯಕಾಂಡದಲ್ಲಿ ಒಂದು ಸೈನ್ಯವನ್ನ ಸಿದ್ಧ ಮಾಡುವಂತೆ ಇಲ್ಲಿ ನೋಡ್ತಾ ಇದ್ದೇವೆ. ದೇವರು ಮೋಶೆಗೆ ಹೇಳ್ತಾ ಇರುವಂತದ್ದು, 20 ವರ್ಷದ ಮೇಲಿನವರನ್ನ ನೀನು ಏನ್ ಮಾಡಬೇಕು, ಲೆಕ್ಕಿಸಬೇಕು ಎಂಬುದಾಗಿ. 20 ವರ್ಷದ ಮೇಲಿನ ಜನರನ್ನ ನೀನು ಲೆಕ್ಕಿಸಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಏನಕ್ಕಾಗಿ ಲೆಕ್ಕಿಸಬೇಕಂತಿರೋದು? ಯುದ್ಧ ಮಾಡೋದಕ್ಕಾಗಿ. ಏನಕ್ಕೆ? ಯುದ್ಧ ಮಾಡೋದಕ್ಕಾಗಿ. ಇಷ್ಟು ದಿನ ಅವ್ರು ಇರ್ಲಿಲ್ವಲ್ಲ, ಇಷ್ಟು ದಿನ ಯುದ್ಧ ಮಾಡೋದು ಅವ್ರು ಗೊತ್ತಿರ್ಲಿಲ್ವಲ್ಲ. ಸೊ ಈಗ ಹೇಳ್ತಿರೋದೇನು? ಸೈನ್ಯವನ್ನ ಬಲಪಡಿಸಿದ್ರೆ, ಸೈನ್ಯವನ್ನ ಸಿದ್ಧಪಡಿಸಿದ್ರೆ ಅವರು ಹೋಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಕಾನಾನ್ ದೇಶವನ್ನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಕಡೆ ಗಮನ ಕೊಡಿ ಈ ಕಡೆ. ಸೊ ಇಲ್ಲಿ ದೇವರಾಗಿ ದೇವರೇ ಮೋಶೆಗೆ ಹೇಳ್ತಾ ಇರುವಂತದ್ದು, ನೀನು ಇಸ್ರಾಯೇಲರ ಸರ್ವ ಸಮೂಹದವರ ಮಧ್ಯದಲ್ಲಿರುವಂತಹ ಗಂಡಸರನ್ನ ಗೋತ್ರ ಕುಟುಂಬಗಳ ಪ್ರಕಾರ ಹೆಸರಿಡಿದು ಒಬ್ಬೊಬ್ಬರನ್ನ ಲೆಕ್ಕಿಸಬೇಕು.
ಇಸ್ರಾಯೇಲರಲ್ಲಿ ಸೈನಿಕರಾಗಿ ಹೊರಡತಕ್ಕವರನ್ನ ಏನ್ ಮಾಡ್ಬೇಕು ನೀನು ಲೆಕ್ಕಿಸ್ಬೇಕು. ಈಗ ನಾನು ನೀನು ಸೈನಿಕರಂದ್ರೆ ಯಾರು? ಸೇವಕರು. ಆಮೇಲೆ ಸೇವಕರು ಸೈನಿಕರಂದ್ರೆ ಯಾರು? ಈಗ ಸುವಾರ್ಥಿಕರು. ಸುವಾರ್ಥಕ್ಕೆ ಹೋಗೋರನ್ನ ಲೆಕ್ಕ ಮಾಡಿರಿ, ಸೇವೆ ಮಾಡೋರನ್ನ ಲೆಕ್ಕ ಹಾಕಿರಿ. ಯಾಕೆ? ಕಾನಾನ್ ದೇಶವನ್ನ ಸ್ವತಂತ್ರ ಮಾಡ್ಕೋಬೇಕು ಅಂದ್ರೆ ಏನು? ಈಗ ನಮ್ಮ ದೇಶವನ್ನ ನಾವು ಕ್ರಿಸ್ತನಿಗಾಗಿ ಸ್ವಂತ ಮಾಡ್ಕೋಬೇಕು ಅಂದ್ರೆ 237 ದೇಶಗಳನ್ನ ಕ್ರಿಸ್ತನಿಗಾಗಿ ನಾವು ಸ್ವಂತ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಸಿದ್ಧರಾಗಬೇಕು, ಸೈನ್ಯವನ್ನ ಸಿದ್ಧ ಮಾಡ್ಬೇಕು. ಆಮೇಲೆ ಮೋಶೆಯ ಹಾಗೆ ನಮ್ಮನ್ನ ನಾವು ನಮ್ಮ ಜೊತೆ ಸೇವೆ ಮಾಡುವವರನ್ನ ನಾವು ಸಿದ್ಧ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ನಮ್ಮ ದೇಶವನ್ನಾಗಲಿ 237 ದೇಶಗಳನ್ನಾಗಲಿ ಸ್ವತಂತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎಲ್ಲೂ ಕೂಡ ನಾವು ಹೋಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಮೊದಲು ಮಾಡ್ಬೇಕಾಗಿರೋದೇನು? ಸೈನ್ಯವನ್ನ ಸಿದ್ಧ ಮಾಡ್ಬೇಕು. ನಮ್ಮನ್ನ ನಾವು ಸಿದ್ಧರಾಗಲಿಲ್ಲ ಅಂದ್ರೆ ನಾವು ಜಯಿಸೋದಕ್ಕೆ ಆಗೋದಿಲ್ಲ, ನಾವು ಜಯಿಸೋದಕ್ಕೆ ಆಗೋದಿಲ್ಲ. ಪದೇ ಪದೇ ಹೇಳ್ತಾ ಇರ್ತೀವಿ ನಾವು ಸತ್ಯ ಸುವಾರ್ತೆನ ಹೇಳ್ತಾ ಇರ್ತೀವಿ, ಸತ್ಯವನ್ನು ಹಿಡ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ. ತುಂಬಾ ಸಭೆಗಳಲ್ಲಿ ಪ್ರಸಂಗಗಳು ಮಾಡೋದು ನಿಮ್ಮ ಜೀವಿತದ ಬಗ್ಗೆ ಮಾತಾಡ್ತಿರ್ಬೋದು, ನಿಮ್ಮ ಜೀವಿತದಲ್ಲಿ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳ್ತೀವಿ. ಪಾಸ್ಟ್ಗಳ ಬಗ್ಗೆ ಹೇಳಬಾರ್ದು ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಅನೇಕ ಸೇವಕರುಗಳು ಪ್ರಸಂಗ ಮಾಡೋದೇನು? ನಿನ್ನೆ ಕೂಡ ಯಾರೋ ಒಬ್ರು ಸ್ಟೇಟಸ್ಗೆ ಹಾಕಿದ್ರು, ನನಗೆ ಗೊತ್ತಿರೋರು, ಏನಂತ ಹೇಳಿ ಪ್ರಸಂಗ ಮಾಡ್ತಿದ್ದಾರೆ ಸೇವಕರುಗಳು. ಅಂದ್ರೆ ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಬೋಧನೆ ಮಾಡುವಂತ ನಮಗೆ ದುಃಖ ಆಗುತ್ತೆ ಅಂತ ಮೆಸೇಜ್ಗಳನ್ನೆಲ್ಲ ನೋಡುವಾಗ. ದೇವ್ರು ಬಂದಿರೋದೇ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ, ದೇವ್ರು ಬಂದಿರೋದೇ ನಿನ್ನ ಜೀವಿತ ಶರೀರಿಕವಾದಂಥದ್ದನ್ನ ಇವತ್ತು ನಿನ್ನ ಏನ ವ್ಯಾಪಾರವನ್ನ ಅದು ಮಾಡ್ತಾರೆ, ನಿನ್ನ ಏನು ಮುಚ್ಚಲ್ಪಟ್ಟಿರುವಂತಹ ಗರ್ಭಕೋಶವನ್ನು ದೇವ್ರು ತೆರೀತಾರೆ. ಇವತ್ತು ಬಿಡುಗಡೆ ದೇವ್ರು ಬಂದಿರೋದೇ ಅದಕ್ಕೋಸ್ಕರ. ನಿನ್ನ ಜೀವಿತದಲ್ಲಿ ಅದನ್ನ ಸ್ವೀಕರಿಸು. ಇವತ್ತೇ ಒಂದು ಬಿಡುಗಡೆ ದಿನ, ಬಿಡುಗಡೆ ರಾತ್ರಿ ಅಂತ ಪ್ರಸಂಗಗಳು ಮಾಡ್ತಾರಲ್ಲ, ಸತ್ಯ ತಿಳ್ಕೊಳ್ಳದೆ ಎಲ್ಲಿ ಬಿಡುಗಡೆ ಆಗುತ್ತೆ? ಕ್ರಿಸ್ತನ ಯಾರು ಏನಕ್ಕಾಗಿ ಬಂದರು ಅಂತ ಕ್ರಿಸ್ತನ ಬಗ್ಗೆ ತಿಳುವಳಿಕೆ ಇಲ್ದಿರೋರು ಪ್ರಸಂಗಗಳು ಮಾಡೋರಾಗಿದ್ದಾರೆ. ಕ್ರಿಸ್ತನ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರು ಪ್ರಸಂಗಗಳು ಮಾಡೋರಾಗಿದ್ದಾರೆ. ಅದ್ಭುತಗಳು, ಬಿಡುಗಡೆಗಳು, ಸ್ವಸ್ಥತೆಗಳು ನಿಜವಾಗ್ಲೂ ಕೂಡ ಸಭೆಯಲ್ಲಿ ನಡೆಯುತ್ತೆ. ಆದ್ರೆ ಅದು ಮಾಡೋದಕ್ಕಲ್ಲ ಯೇಸು ಸ್ವಾಮಿ ಬಂದಿದ್ದು. ಅದು ಮಾಡೋರಾಗಿದ್ರೆ ಎಷ್ಟೋ ಜನರನ್ನ ದೇವ್ರು ಬಿಟ್ಟು ಯಾಕೆ ಹೋದ್ರು? ನಂಬಿಕೆ ಇಲ್ದಿರೋರು ಇವರು ಬರೀ ಅದ್ಭುತ ಸ್ವಸ್ಥತೆಗಳಂತ ಹಿಂದೆ ಬೀಳ್ತಾರೆ ಇವರು ಅಂತ ಹೇಳ್ಬಿಟ್ಟು ಯಾಕೆ ಕೆಲವು ಪಟ್ಟಣಗಳನ್ನ ಬಿಟ್ಟು ದೇವ್ರು ಮುಂದಕ್ಕೆ ಹೋಗ್ತಾರೆ? ಕ್ರಿಸ್ತನು ಸಂತೋಷ ಪಡೋದು ಯಾವ್ದ್ರಲ್ಲಿ? ಪೇತ್ರನ ಹೇಳ್ತಾನೆ, ನೀನು ಕ್ರಿಸ್ತನು ಬರಬೇಕಾಗಿರೋ ಜೀವ ಸ್ವರೂಪನಾದ ದೇವರ ಮಗನೆಂಬುದಾಗಿ ಹೇಳುವಾಗ ದೇವರು ಸಂತೋಷಿಸ್ತಾನೆ. ಅಲ್ಲೂಯ, ಸತ್ಯವನ್ನ ತಿಳ್ಕೊಳ್ಳಿರಿ, ಸತ್ಯ ನಿಮ್ಗೆ ಬಿಡುಗಡೆ ಮಾಡುತ್ತೆ. ಏನು ಸತ್ಯ ಅಂದ್ರೆ ಕ್ರಿಸ್ತನೇ ಸತ್ಯ. ಸತ್ಯ ವೇದದಲ್ಲಿರುವಂತ ಒಂದೊಂದು ವಾಕ್ಯವು ಕ್ರಿಸ್ತನ ಬಗ್ಗೆ ಹೇಳುತ್ತೆ. ಇವತ್ತು ನಾವ್ಯಾರ ಬಗ್ಗೆ ಹೇಳ್ತಾ ಇದ್ದೀವಿ? ಮನುಷ್ಯರ ಬಗ್ಗೆ ಹೇಳ್ತಾ ಇದ್ದೀವಿ. ಮನುಷ್ಯನಿಗೋಸ್ಕರ ದೇವರನ್ನ ಉಪಯೋಗಿಸ್ತಾ ಇದ್ದೀವಿ ಅಲ್ಲ, ದೇವರ ನಾಮ ಮಹಿಮೆಗೋಸ್ಕರ ನಿನ್ನನ್ನ ನನ್ನನ್ನು ದೇವರು ಸೃಷ್ಟಿ ಮಾಡಿರೋದು. ಹಾಗಾದ್ರೆ ನಿನ್ನ ಜೀವಿತದಿಂದ ಏನು ಮಹಿಮೆ ಆಗಿದೆ ದೇವರ ನಾಮಕ್ಕೆ? ನಿನ್ನ ಮೂಲಕ, ನಿನ್ನ ಜೀವಿತದ ಮೂಲಕ, ನಿನ್ನ ನಡವಳಿಕೆ ಮೂಲಕ ದೇವರ ನಾಮ ಮಹಿಮೆ ಆಗ್ತಿದೆಯಾ? ಯಾರನ್ನ ಮೆಚ್ಚಿಸೋಕ್ಕಾಗಿ ನಾವು ಬದುಕಬೇಕು? ದೇವರನ್ನಲ್ಲದೆ ಇನ್ಯಾರನ್ನ ಮೆಚ್ಚಿಸೋಕೆ ನಾವು ಬದುಕಬೇಕು? ಅಲ್ಲೂಯ, ದೇವರನ್ನ ನೋಡ್ಬೇಕಾಗಿರೋದು ನಾವು, ಮನುಷ್ಯರನ್ನೆಲ್ಲ ನೋಡ್ಬೇಕಾಗಿರೋದು, ಮನುಷ್ಯರನ್ನ ಮೆಚ್ಚುವಂತ ಪ್ರಸಂಗಗಳನ್ನೆಲ್ಲ ನಾವು ಮಾಡ್ಬೇಕಾಗಿರೋದು. ಸತ್ಯ ಕಹಿಯಾಗಿರುತ್ತಂತ ಎಲ್ಲರೂ ಹೇಳ್ತಿರ್ತಾರಲ್ಲ, ಸತ್ಯ ಸುವಾರ್ತೆ ಕೂಡ ಅನೇಕರಿಗೆ ಕಹಿಯಾಗಿರುತ್ತೆ. ಸತ್ಯ ಸುವಾರ್ತೆನೇ ಇವತ್ತು ಸುಳ್ಳು ಸುವಾರ್ತೆ ಅಂತ ಹೇಳ್ತಿದ್ದಾರೆ. ಸೈತಾನ ಯಾವ ರೀತಿ ಬದಲಾವಣೆ ಮಾಡ್ತಿದ್ದಾರೆ ನೋಡಿ ಸತ್ಯನ. ಅನೇಕ ಸೇವಕರುಗಳಿಗೆ, ವಿಶ್ವಾಸಗಳಿಗೆ ಗೊತ್ತಿಲ್ಲ, ಅವರು ಕೂಡ ಸೈತಾನನ ಇಂಥ ಒಂದು ಸುಳ್ಳಾದ ಬಲೆಗಳಲ್ಲಿ ಬೀಳ್ತಾ ಇದ್ದಾರೆ. ಯಾವಾಗಲೂ ಶರೀರಕ್ಕೆ ಸಂಬಂಧವಾದದ್ರ ಬಗ್ಗೆ, ಹಣದ ಬಗ್ಗೆ, ಆಸ್ತಿ ಬಗ್ಗೆ, ಅಂತಸ್ತು ಬಗ್ಗೆ, ಕುಟುಂಬದ ಬಗ್ಗೆ, ಮದುವೆಗಳ ಬಗ್ಗೆ, ಮಕ್ಕಳ ಬಗ್ಗೆ ಗಂಟೆ ಗಂಟೆ ಕೂತು ಪ್ರಾರ್ಥನೆ ಮಾಡಿಕೊಂಡು ಪ್ರಸಂಗಗಳು ಮಾಡ್ತಾ ದಿನಗಳನ್ನ ವ್ಯರ್ಥವಾಗಿ ಕಳೀತಾ ಇದ್ದಾರೆ ಸಭೆಗಳಲ್ಲಿ. ದೊಡ್ಡ ದೊಡ್ಡ ಸಭೆ ಇರೋದು, ದೊಡ್ಡ ಸಭೆ ಇದೆ ಅಂದ ತಕ್ಷಣ ಅಲ್ಲಿ ಮಾತ್ರ ದೇವರಿದ್ದಾರೆ, ಅಲ್ಲಿ ಮಾತ್ರ ಸರಿಯಾದ ವಾಕ್ಯ ಇದೆ, ಅಲ್ಲಿ ಮಾತ್ರ ಸರಿಯಾದ ಪ್ರಾರ್ಥನೆಗಳಿದೆ, ಅಲ್ಲಿ ಮಾತ್ರ ದೇವರು ಕಾರ್ಯ ಮಾಡ್ತಿದ್ದಾರೆ ಅಂತ ಅಲ್ಲ. ಹಾಗಾದ್ರೆ ಇಬ್ಬರು ಮೂವರ ಮಧ್ಯದಲ್ಲಿ ದೇವರು ಯಾಕೆ, ಇಬ್ಬರು ಮೂವರ ಮಧ್ಯದಲ್ಲಿ ದೇವರು ಯಾಕೆ ಕಾರ್ಯ ಮಾಡ್ತಿದ್ದಾರೆ? ಹಾಗಾದ್ರೆ ಎಲ್ಲಿ ಇಬ್ಬರು ಮೂವರು ಇರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರಲ್ಲ, ಯಾಕೆ?
ಎಲ್ಲಿ ನನ್ನ ಹೆಸರಲ್ಲಿ ಇಬ್ಬರು ಮೂರು ಕೂಡಿ ಬರ್ತಾರೋ ಅಲ್ಲಿ ದೇವರಿರೋದು. ಅಲ್ಲೂಯ. ಎಲ್ಲಿ ನನ್ನ ಹೆಸರಲ್ಲಿ ನನ್ನ ನಾಮಕ್ಕೋಸ್ಕರ ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ ಅಲ್ಲಿ ಗುಂಪು ಗುಂಪಾಗಿ ಅವರ ಒಂದು ಅವಶ್ಯಕತೆಗಳಾಗಿ ಕೂಡಿ ಬರೋರ ಮಧ್ಯೆ ಅಲ್ಲ ದೇವರಿರೋದು. ಸಭೆಗೆ ಬರಬೇಕಾಗಿರೋದು ನಾನು ದೇವರ ಮಗ, ದೇವರ ಮಗಳು, ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ನಾನು ಹೋಗ್ಬೇಕು ಅಂತ ಬರಬೇಕಾಗಿರೋದು. ದೇವರಿಗಿಂತ ಶ್ರೇಷ್ಠವಾದದ್ದು ನಿನ್ನ ಜೀವಿತದಲ್ಲಿ ಯಾವುದು ಇರಬಾರದು. ದೇವರ ಸನ್ನಿಧಿಗಿಂತ ಶ್ರೇಷ್ಠವಾದದ್ದು ನಿನ್ನ ಜೀವಿತದಲ್ಲಿ ಯಾವುದು ಇರಬಾರದು. ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರೋದಲ್ಲ. ಅಪ್ಪ ನಿನಗೆ ಗೊತ್ತಲ್ವ ನನ್ನ ಪರಿಸ್ಥಿತಿ ಅಂತ. ಏನು ಗೊತ್ತು ನಿನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀನು ಎಲ್ಲಿರ್ಬೇಕು? ದೇವರ ಸನ್ನಿಧಿಯಲ್ಲಿರ್ಬೇಕು, ದೇವ್ರಿಗೆ ಆಗಿರ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ ಅಲ್ಲೂಯ. ಅಂದ್ರೆ ಏನರ್ಥ ನಾನು ಹೇಳ್ತಾ ಇರುವಂತದ್ದು, ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯತೆ ಅನ್ನೋದಿದೆಯಲ್ಲ, ಪ್ರಾಮುಖ್ಯತೆ ಏನಕ್ಕೆ ಕೊಡ್ತಾ ಇದೀಯ ನೀನು? ನೀನ್ ದೇವ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ ದೇವ್ರಿಗಾಗಿ ಜೀವಿಸ್ತೀಯ, ದೇವ್ರಿಗೋಸ್ಕರ, ದೇವರ ನಾಮ ಮಹಿಮೆಗೋಸ್ಕರ ನೀನೇನೇ ಮಾಡಿದ್ರು ನಿನ್ನ ದೇವ್ರಿಗೋಸ್ಕರ ಮಾಡ್ತೀಯ. ಜನರು ನೋಡ್ಲಿ ಅಂತ ಮಾಡೋದಲ್ಲ, ಜನರು ನೋಡ್ಲಿ ಬೀಳಿ ನಮ್ಮನ್ನ ನೋಡ್ತಾ ಇರೋರು ದೇವರು. ಆಮೇನ್. ಸೊ ದೇವರಿಗೋಸ್ಕರ ಜೀವಿಸ್ಬೇಕಾಗಿರೋದು ನಾವು. ಮನುಷ್ಯರನ್ನ ಮೆಚ್ಚಿಸೋದು ಅಸಾಧ್ಯ. ನಾವು ಮನುಷ್ಯರನ್ನ ಮೆಚ್ಚಿಸೋದಕ್ಕೂ ಬದುಕೋದಾದ್ರೆ ನಾವು ಶಾಪಗ್ರಸ್ತರಾಗ್ತೀವಿ. ಹೆಂಡತಿನ ಮೆಚ್ಚಿಸೋಕ್ಕಾಗಲ್ಲ, ಗಂಡನನ್ನ ಮೆಚ್ಚಿಸೋಕ್ಕಾಗಲ್ಲ, ಮಕ್ಕಳನ್ನ ಮೆಚ್ಚಿಸೋಕ್ಕಾಗಲ್ಲ. ಜೀವನ ಪೂರ್ತಿ ಅವ್ರು ಹೇಳ ಕೇಳ್ಕೊಂಡಿದ್ರು ಕೂಡ ಅವ್ರು ನಮ್ಮನ್ನ ಮೆಚ್ಚೋದಿಲ್ಲ. ಮನುಷ್ಯರಾರು ಕೂಡ ನಮ್ಮನ್ನ ಮೆಚ್ಚೋದಿಲ್ಲ. 10 ಕೆಲಸ ನಾವು ಒಳ್ಳೇದಾಗಿ ಮಾಡ್ತಾ ಇದ್ರು, ಅವ್ರಿಗೆ ಅನುಕೂಲವಾಗಿ ಅವ್ರಿಗೆ ಇಷ್ಟದ ಪ್ರಕಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ತಪ್ಪು ಹುಡುಕೋದೆ ಮನುಷ್ಯರ ಕೆಲಸ. ಅದು ನಾನಾಗ್ಲಿ ನೀನಾಗ್ಲಿ ಒಳ್ಳೇದನ್ನು ಮಾಡೋದ್ರ ಬಗ್ಗೆ ಚಿಂತೆ ಮಾಡಲ್ಲ ಅವರು. ಆದರೆ ಅವ್ರ ವಿರೋಧವಾಗಿನೋ ಅವ್ರಿಗೆ ಇಷ್ಟ ಇಲ್ದಿರೋದು ಯಾವ್ದಾದ್ರು ಸಣ್ಣ ಪುಟ್ಟದ್ದು ಮಾಡಿದ್ರೆ ಅದನ್ನೇ ಅವರು ದೂರ ದೊಡ್ಡದು ಮಾಡಿಕೊಂಡು ಮುನಿಸ್ಕೊಳ್ಳೋದು ದೂರ ಮಾಡೋದು ಆಗ್ತಾ ಇರ್ತಾರೆ. ಹಾಗಾಗಿ ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಅಸಾಧ್ಯ. ನಾವು ಮನುಷ್ಯರನ್ನ ಮೆಚ್ಚಿಸೋದಕ್ಕೆಲ್ಲ ಜೀವಿಸ್ಬೇಕಾಗಿರೋದು ದೇವರನ್ನ ಜೀವಿಸೋದು, ದೇವರನ್ನ ಮೆಚ್ಚಿಸೋದಕ್ಕೆ. ಆಮೇನ್. ನಾವು ದೇವರ ಮಕ್ಕಳು, ದೇವರಿಂದ ಬಂದಿದ್ದೀವಿ, ದೇವರ ಹತ್ರ ಹೋಗ್ತೀವಿ. ಬದುಕೋ ಕೆಲವು ದಿನಗಳು ನಿನಗಾಗಿ ಅಲ್ಲ, ನೀನು ಜೀವಿಸ್ಬೇಕಾರದು. ಲೋಕ ಹೇಳುತ್ತೆ ನಿನಗೆ ನೀನು ಮುಖ್ಯ, ನಿನಗೆ ನೀನು ದೇವರಾಗ್ತೀಯ. ಈ ಅಣ್ಣನ ಹತ್ತಿದ್ರೆ ನೀನು ದೇವರಂತೆ ಆಗ್ತೀಯ. ಸೊ ನಿನಗೆ ನೀನು ಬಾಸು, ನಿನಗೆ ನೀನು ಹೀರೋ. ಮೊದಲು ನೀನು, ನೀನಿದ್ರೇನೆ, ನಿನ್ನ ಹತ್ರ ಹಣ ಇದ್ರೇನೆ, ನಿನ್ನ ಹತ್ರ ಆಸ್ತಿ ಇದ್ರೇನೆ ಜನ ಇವತ್ತು ನಿನ್ನ ಹತ್ರ ಬರೋದು ಅಂತ ಲೋಕ ಮೋಸದ ಬಲೆಯಲ್ಲಿ ಬೀಳಿಸ್ತಾ ಇದೆ ಜನರನ್ನ. ಎಲ್ಲ ಇದ್ದು ಕೂಡ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಸೂಸೈಡ್ಗಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಹಣ, ಆಸ್ತಿ, ಅಂತಸ್ತು ಯಾವುದು ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ, ನಿಜವಾದ ನೆಮ್ಮದಿ ಕೊಡೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನ ಕುರಿತು ನಾವು ಸತ್ಯವನ್ನು ತಿಳ್ಕೋಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಒಂದು ಹೋರಾಟ ಇದೆ, ಅದು ಆತ್ಮಿಕ ಹೋರಾಟ. ಯಾವ ಹೋರಾಟ? ಆತ್ಮಿಕ ಹೋರಾಟ. ನಾವು ಶಾರೀರಿಕವಾಗಿ ಯುದ್ಧ ಮಾಡೋಕ್ಕೆಲ್ಲ ಕರೆಯಲ್ಪಟ್ಟಿರೋದು. ಈಗ ದೇವರು ಇಸ್ರಾಯೇಲರನ್ನ ಯುದ್ಧಕ್ಕಾಗಿ ಕರೀತಾ ಇದ್ದಾರೆ. ಅರಣ್ಯಕಾಂಡ 1ನೇ ಅಧ್ಯಾಯದಲ್ಲಿ ಒಂದು ಸೈನ್ಯವನ್ನು ಸಿದ್ಧ ಮಾಡೋ, ಅವರು ಹೋಗಿ ಶಾರೀರಿಕವಾಗಿ ಯುದ್ಧ ಮಾಡಿದ್ರು. ಒಂದು, ಯಾಕೆ ಅವರು ಕಾನಾನ್ ದೇಶಕ್ಕೆ ಹೋಗ್ಬೇಕು? ಪ್ರಪಂಚದಲ್ಲಿ ಮಧ್ಯಭಾಗದಲ್ಲಿದೆ ಕಾನಾನ್ ದೇಶ, ಅದು ಆಮೇಲೆ ಇಸ್ರಾಯೇಲ್ ದೇಶವಾಗಿ ಮಾರ್ಪಡ್ತು. ಕಾನಾನ್ ದೇಶವನ್ನೇ ಯಾಕೋಬನ ಹೆಸರು ಬದಲಾವಣೆ ಆದ್ಮೇಲೆ, ಯಾಕೋಬನ ಸಂತತಿ ಹೋಗಿ ಅಲ್ಲಿ ಉಳ್ಕೊಂಡ್ಮೇಲೆ ಅದಕ್ಕೆ ಇಸ್ರಾಯೇಲ್ ಅಂತ ಹೆಸರು ಬಂತು. ಇವತ್ತು ಕೂಡ ಅದೇ ಕಾನ ಇಸ್ರಾಯೇಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದೇ ಹೊಸ ಯೆರೂಸಲೇಮ್ ಆಗಿ ಮಾರ್ಪಡುತ್ತೆ. ಅಲ್ಲೂಯ. ಸೊ ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ಒಂದು ಕರೆಯುವಿಕೆ ಮೇರೆಗೆ ಸೈನ್ಯವನ್ನು ಸಿದ್ಧ ಮಾಡ್ತಿರೋದು ಏನಕ್ಕೆ ಅಂದ್ರೆ, ಕಾನ ದೇಶದಲ್ಲಿ ಹೋಗೋದಕ್ಕೆ. ಅವ್ರು ಶಾರೀರಿಕವಾಗಿ ಹೋರಾಡಬೇಕು. ಒಂದು, ಹೋರಾಡೋದು ಏನಕ್ಕೆ? ಆ ಕಾನಾನ್ ದೇಶವನ್ನು ಸ್ವತಂತ್ರ ಮಾಡ್ಕೋಬೇಕು. ಸ್ವತಂತ್ರ ಮಾಡಿಕೊಂಡು ಅವರು ಆ ಕಾನಾನ್ ದೇಶದಿಂದ ಲೋಕ ಸ್ವಾತಿಕರಣ ಮಾಡಬೇಕು. ಯಾಕೆ ಕಾನಾನ್ ದೇಶ ಲೋಕಕ್ಕೆಲ್ಲ ಸುವಾರ್ತೆ ಸಾರೋದಕ್ಕೆ? ಯಾಕೆ ಇಮ್ಮಾನುವೆಲ್ ಎಡಿಯಾಡ ಸಭೆ, ಇಮ್ಮಾನುವೆಲ್ ಮೈಸೂರು ಸಭೆ? ನೀನೆಲ್ಲೆಲ್ಲೋ ಇದ್ದು ಸೇವೆ ಮಾಡೋದಲ್ಲ, ನಿನಗಾಗಿ ಯಾಕೆ ಈ ಸಭೆಯನ್ನು ಕೊಟ್ಟಿದ್ದಾರೆ ದೇವರು ಇಲ್ಲಿಂದ ಸೇವೆ ಮಾಡೋದಕ್ಕೆ? ಇಸ್ರಾಯೇಲ್ ಜನರು ಎಲ್ಲೇ ಹೋದ್ರು, ಐಗುಪ್ತಕ್ಕೆ ಹೋದ್ರು, ಮತ್ತೆ ಅವನ್ನ ವಾಪಸ್ ಯಾಕೆ ಕಾನಾನ್ ದೇಶಕ್ಕೆ ಕರ್ಕೊಬಂದ್ರು? ಬಾಬಿಲೋನ್ ದೇಶಕ್ಕೆ ಹೋದ್ರು, ಯಾಕೆ ಮತ್ತೆ ದೇವರವನ್ನ ಕಾನಾನ್ ದೇಶಕ್ಕೆ ಕರ್ಕೊಬಂದ್ರು? ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಚದುರು ಹೋಗ್ತಾ ಇದ್ರು,
ಕೂಡ ಪದೇ ಪದೇ ಅವನ್ನ ಕರ್ಕೋ ಬಂದು ಕಾನಾನ್ ದೇಶದ ಮೂಲಕನೇ ಸೇವೆಗಳನ್ನ ಮಾಡಿಸ್ತರು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಸಭೆ ಅನ್ನೋದು ಒಂದು ಆತ್ಮಿಕ ಸಭೆ ಅನ್ನೋದು ಕ್ರಿಸ್ತನಿಗಾಗಿ ಎದ್ದು ಪ್ರಕಾಶಿಸುವಂತ ಸಭೆ ಅನ್ನೋದು ದೇವರು ನಮಗೆ ಕೊಟ್ಟಂತ ಒಂದು ಸ್ಥಳವಾಗಿದೆ. ಸೈತಾನ ಯಾಮಾರಿಸ್ತಾ ಇದ್ದಾನೆ ಸಭೆಗಳಲ್ಲಿ, ಸತ್ಯ ಸುವಾರ್ತನ ಸಾರುವಂತ ಸಭೆಗಳಲ್ಲಿ ವಿಶ್ವಾಸಗಳು ನಿಲ್ಲದ ಹಾಗೆ ಸೈತಾನ ತಡೆ ಮಾಡ್ತಾ, ಯಾರು ಬಲಹೀನರಾಗಿರ್ತಾರೋ, ಯಾರಲ್ಲಿ ಕೆಲವು ಆಲೋಚನೆಗಳಿರುತ್ತೋ, ಆ ತಪ್ಪಾದ ಆಲೋಚನೆಗಳು, ತಪ್ಪಾದ ವಾಕ್ಯದ ಅರ್ಥಗಳು ಯಾರು ಮಾಡ್ಕೊಂಡಿರ್ತಾರೋ ಅಂಥವರ ಹೃದಯದಲ್ಲಿ ಮನಸ್ಸಿನಲ್ಲಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಹೇಗಾದರೂ ಮಾಡಿ ಈ ಗುಂಪಿನಿಂದ ದೂರ ಮಾಡಬೇಕು ಅನ್ನೋ ಸೈತಾನ ಆಲೋಚನೆ. ಹೇಗಾದರೂ ಮಾಡಿ ಈ ಗುಂಪಿನಿಂದ ಈ ಸತ್ಯ ಸುವಾರ್ತೆ ಹಿಡ್ಕೊಂಡು ಭಾರತಕ್ಕೆಲ್ಲ ಸುವಾರ್ತೆ ಸಾರಬೇಕು ಅಂತ 237 ದೇಶಗಳಿಗೆ ಹೋಗಿ ಸುವಾರ್ತೆ ಸಾರಬೇಕಂತ ಇದಾರಲ್ಲ, ಈ ಗುಂಪಿನಿಂದ ಸೈತಾನ ಏನು ಮಾಡ್ತಾನೆ, ಬೇರೆ ಮಾಡ್ತಾನೆ. ಯಾಕಂದರೆ ನಾನು ನನ್ನದು ನನಗೋಸ್ಕರ ಅನ್ನುವಂತಹ ಶಾರೀರಿಕವಾದ ಆಲೋಚನೆಗಳಲ್ಲಿ ಯಾರಲ್ಲಿ ಇರುತ್ತೋ ಅಂಥವರ ಹೃದಯದಲ್ಲಿ ಸೈತಾನನ್ನು ಗರ್ಜಿಸೋ ಸಿಗೋದು ಪದಲಿ ಕಾರ್ಯ ಮಾಡ್ತಾನೆ. ಹುಡುಕ್ತಾ ತಿರುಗ್ತಾ ಇದ್ದಾನೆ. ನಮಗೇ ಗೊತ್ತಿಲ್ಲದೆ ನಾವು ಸೈತಾನನ ಬಲಿಯಲ್ಲಿ ಬೀಳ್ತೀವಿ ಸತ್ಯ ಗೊತ್ತಿಲ್ಲ ಅಂದರೆ, ನಮಗೇ ಗೊತ್ತಿಲ್ಲದೆ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಬೈಬಲಲ್ಲಿ ಪೇತ್ರನಿದ್ದಾನೆ, 16ನೇ ಅಧ್ಯಾಯದಲ್ಲಿ ಪೇತ್ರನ ಹೇಳ್ತಾನೆ, ಮತ್ತೆ 16ನೇ ಅಧ್ಯಾಯದಲ್ಲಿ ನೀನು ಕ್ರಿಸ್ತನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನ ಅಂತ ಹೇಳಿದಂತ ಅದೇ ಪೇತ್ರ ಕೆಲವು ದಿನಗಳಾದ ಮೇಲೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನು ಕೆಲವು ದಿನ ನಾನು ನಿಮ್ಮ ಸಂಗಡ ಇರ್ತೇನೆ, ಆಮೇಲೆ ಮನುಷ್ಯ ಕುಮಾರನನ್ನು ಹಿಡ್ಕೊಂಡು ಸಾಯಿಸ್ತಾರೆ, ಸಿಲುಬೆಗೆ ಏರಿಸ್ತಾರೆ, ಸಾಯ್ತಾನೆ, ಸತ್ತು ಕೂಡಲ್ಪಡ್ತಾನೆ, ಮೂರನೇ ದಿನದಲ್ಲಿ ಆ ಮನುಷ್ಯ ಕುಮಾರನ ಎದ್ದು ಬರ್ತಾನೆ ಅಂತ ಹೇಳಿ ಪೇತ್ರನೇ ಹೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ಈ ಥರ ಎಂದಿಗೂ ನಿಮಗೆ ಆಗಬಾರದು, ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ನೀವು ಸಾಯಬಾರ್ದು ಅಂತ ಹೇಳ್ತಾನೆ. ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ನೀವು ಸಾಯಬಾರ್ದು, ನಿಮ್ಗೇನಾಗಬಾರ್ದು. ಅವನು ಸುವಾರ್ತೆನೇ ಗೊತ್ತಿಲ್ಲ, ಇನ್ನೂ ಸರಿಯಾಗಿ ಅವ್ನು ಸುವಾರ್ತೆ ಗೊತ್ತಿರಲಿಲ್ಲ. ಅದಕ್ಕೆ ಮೊದಲು ನೀನು ಕ್ರಿಸ್ತನು ಅಂತ ಹೇಳಿದಾಗ ಇದು ನೀನೆಲ್ಲ ಹೇಳ್ತಿರೋದು, ನನ್ನ ತಂದೆ ನಿನ್ನ ತಿಳಿಯಪಡಿಸಿದ್ದಾರೆ ಅಂತ ಹೇಳ್ತಾರೆ. ಅವನಿಗೆ ಅಷ್ಟೊಂದು ಸತ್ಯ ಇನ್ನೂ ಗೊತ್ತಿರಲಿಲ್ಲವಲ್ಲ. ಆಗ ಇನ್ನು ಮುಂದಕ್ಕೆ ಬಂದಾಗ ಯೇಸುಸ್ವಾಮಿ ಸಾಯ್ಬೇಕು ಅಂತ ನನ್ನ ಸಾಯಿಸ್ತಾರೆ ಅಂತ ಹೇಳಿದಾಗ, ಸಾಯಬಾರ್ದು, ನಾವು ಪ್ರಾಣ ಕೊಡ್ತಿರ್ಬೇಕಾದ್ರೆ ನಿಮಗೋಸ್ಕರ, ನೀವೆಂದಿಗೂ ಸಾಯಬಾರ್ದು ಅಂತ ಹೇಳೋದು. ಯೇಸುಸ್ವಾಮಿ ಹೇಳ್ತಾರೆ, ಸೈತಾನನೇ ಇವನ್ನ ಬಿಟ್ಟು ತೊಲಗು ಅಂತ ಹೇಳ್ತಾನೆ. ಪೇತ್ರನ ಆಲೋಚನೆಗಳಲ್ಲಿ ಸೈತಾನ ಕಾರ್ಯ ಮಾಡ್ತಾನೆ. ಪೇತ್ರನ ಆಲೋಚನೆ ಸತ್ಯ ಗೊತ್ತಿಲ್ಲ ಅಂದ್ರೆ ಸೈತಾನ ಕಾರ್ಯ ಮಾಡ್ತಾನೆ. ಅಲ್ಲೂಯ್ಯ, ಏನ್ ಮಾಡ್ಯಮ್ಮ, ಸತ್ಯ ಗೊತ್ತಿಲ್ಲ ಅಂದ್ರೆ ಸೈತಾನ ಕಾರ್ಯ ಮಾಡ್ತಾನೆ. ನಮಗೆ ಗೊತ್ತಿಲ್ಲದೆ ಸೈತಾನ ಕಾರ್ಯ ಮಾಡ್ತಾನೆ. ಪೇತ್ರನಲ್ಲಿ ಹೇಗೆ ಸೈತಾನ ಕಾರ್ಯ ಮಾಡ್ಲಿಕ್ಕಾಯ್ತು, ಅವನ ಆಲೋಚನೆಗಳಲ್ಲಿ ಹೇಗೆ ಸೈತಾನ ಕಾರ್ಯ ಮಾಡ್ಲಿಕ್ಕಾಯ್ತು ಅಂದ್ರೆ, ಯೇಸು ಕ್ರಿಸ್ತನಾಗಿದ್ದಾನೆ, ಕ್ರಿಸ್ತನು ನಮಗೋಸ್ಕರ ಸಾಯೋದಕ್ಕೆ ಬಂದಿದ್ದಾನೆ ಅನ್ನೋ ಸತ್ಯ ಅವನು ಗೊತ್ತಿಲ್ಲ. ಕ್ರಿಸ್ತನು ಬಂದಿದ್ದ ಸಾಯಕ ಅಂತ ಅವನು ಗೊತ್ತಿಲ್ಲ. ಸಾಯೋದ್ರ ಮೂಲಕ, ರಕ್ತವನ್ನು ಸುರಿಸೋದ್ರ ಮೂಲಕ ಜನರನ್ನು ಬಿಡುಗಡೆ ಮಾಡ್ಲಿಕ್ಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿರೋದಂತ ಅವನು ಗೊತ್ತಿಲ್ಲ. ಅವನು ಅನ್ಕೊಂಡ ಯೇಸು ಕ್ರಿಸ್ತನು ತಿರುಗಾಡಿಕೊಂಡು ಅಲ್ಲಿ ಇಲ್ಲಿ ಯೇಸು ಸ್ವಾಮಿ ಸೇವೆಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ, 3 ಹೊತ್ತು ಒಳ್ಳೆ ಊಟ ಸಿಗ್ತಾ ಇದೆ, ಎಲ್ಲಿ ಹೋದ್ರು ಕೂಡ ಒಳ್ಳೆ ಮರ್ಯಾದೆ ಇದೆ, ದೇವರ ಸೇವಕರು ಅಂತ ಅದ್ಭುತಗಳು ನಡೀತಾ ಇದೆ, ಸ್ವಸ್ಥತೆಗಳು ನಡೀತಾ ಇದೆ. ಮೀನು ಹಿಡಿಯೋರು ಹೋಗಿ ಅದ್ಭುತ ಮಾಡ್ತಿದ್ದಾರೆ ಅಂದರೆ ಆಶ್ಚರ್ಯ ಅಲ್ಲ. ಮೀನು ಹಿಡಿಯೋರು ಹೋಗಿ ಕುಂಟರನ್ನು ವಾಸಿ ಮಾಡ್ತಿದ್ದಾರೆ, ಕುಷ್ಠರನ್ನು ವಾಸಿ ಮಾಡ್ತಾ ಇದ್ದಾರೆ, ದೆವ್ವಗಳು ಬಿಡ್ತಾ ಇದ್ದಾರೆ, ಏನು ಖುಷಿ ಅವರಿಗೆ, ಖುಷಿ. ಹೀಗೆ ಸ್ವಾಮಿ ಹೋದರೆ ನಾವು ಇವೆಲ್ಲ ಮಾಡೋಕ್ಕಾಗಲ್ಲ, ನಮಗೇನು ಇವು ಸಿಗಲ್ಲ. ಅದಕ್ಕೆ ಸಾಯಬಾರ್ದು, ಸಾಯಬಾರ್ದು ಅನ್ನೋದಕ್ಕೆ ಶಾರೀರಿಕವಾದ ಆಲೋಚನೆಗಳು. ಅದಕ್ಕೇನೆ ಯೇಸು ಸ್ವಾಮಿ ಪೇತ್ರನಲ್ಲಿ ಕಾರ್ಯ ಮಾಡ್ತಿರುವಂತ ಸೈತಾನನ ಗದರಿಸ್ತಾನೆ. ದೇವರ ಮಕ್ಕಳು, ಸಭೆಗೆ ಬರ್ತಿರೋರು, ಸೇವಕರು ಅಂದ ತಕ್ಷಣ ಅವರಲ್ಲಿ ಸೈತಾನ ಕಾರ್ಯ ಮಾಡಲ್ಲ ಅಂತ ಅಲ್ಲ. ನಮ್ಮ ಆಲೋಚನೆ ಯಾವ ವಿಷಯದಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವೋ, ಯಾವ ಸತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅದನ್ನು ತಪ್ಪಾಗಿ ಸೈತಾನ ಅರ್ಥ ಮಾಡ್ಕೊಳ್ಳೋ ಅಂತ ಮಾಡ್ತಾನೆ. ಎಷ್ಟು ಜನ ಇಲ್ಲ, ನ್ಯಾಯಸ್ಥಾಪಕರೆಲ್ಲ ನೋಡ್ತೀವಿ, 14 ನ್ಯಾಯಸ್ಥಾಪಕರು ಇರ್ತಾರೆ, ಆ 14 ನ್ಯಾಯಸ್ಥಾಪಕರು ಕೂಡ ಒಬ್ಬರು ಕೂಡ ಸತ್ಯವನ್ನು ಸರಿಯಾಗಿ ತಿಳ್ಕೊಂಡಿರಲ್ಲ, ಒಬ್ಬರು.
ಇವತ್ತು ಸಂಸೋನ ಬಗ್ಗೆ ಹೇಳ್ತೀವಿ. ಸಂಸೋನ ಎಂತ ಬಲಿಷ್ಠ ವ್ಯಕ್ತಿ, 1000 ಜನರನ್ನ ಒಂದೇ ಒಂದು ಕತ್ತೆಯ ಒಂದು ದವಡೆಯಿಂದ ಸಾಯಿಸ್ಬಿಟ್ಟ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಆತ್ಮ ನಮ್ಮ ಮೇಲೆ ಬಂದಾಗ 40 ಜನರನ್ನ ಹಿಂಗೆ ಸಾಯಿಸ್ಬಿಟ್ಟ ಅಂತ ಹೋಗಿ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿ ಒಂದು ರಾತ್ರಿ ಅವನು ಸಿಕ್ಕಾಕೊಂಡಿದ್ದ. ಇವನು ಸಾಯಿಸ್ಬೇಕು ಅಂತ ಶತ್ರುಗಳೆಲ್ಲ ಇರುವಾಗ ಅವನೇನ್ ಮಾಡ್ತಾನೆ, ಅವಗಿದ್ದಂತ ಶಕ್ತಿ ಮೂಲಕ ಆ ಒಂದು ಬಾಗಿಲು ಆ ನಿಲುವುಗಳಿರುತ್ತೆ ದೊಡ್ಡ ದೊಡ್ಡ ಮೂರು ಬಾಗಿಲು ಅಂತ ಕೋಟೆಗೆ ಬಾಗಿಲುಗಳು ಹಾಕಿರ್ತಾರ, ಆ ಇಡೀ ಬಾಗಿಲನ್ನ ಕಿತ್ಕೊಂಡು ಬಂದ್ಬಿಡ್ತಾರ. ಅಷ್ಟು ಬಲಿಷ್ಠ. ಅದನ್ನೇನು ಹೈಲೈಟ್ ಮಾಡೋದು, ಊರು ಬಾಗಿಲು ಕಿತ್ಕೊಂಡ್ಬಂದ್ರೆ ಅವನೇನು ಹೀರೋ ಆಗ್ಬಿಡ್ತಾನ? 1000 ಜನರನ್ನ ಸಾಯಿಸಿದ್ರೆ ಹೀರೋನ? ಬದುಕ್ಸಕ್ಕೆ ಯೇಸು ಸ್ವಾಮಿ ಕರೆದಿದ್ದು ಏನಕ್ಕೆ ಕರೆದಿದ್ದೆ ಸ್ವಾಮಿ? ಬದುಕಿಸೋದಕ್ಕೆ, ಅವರಿಗೆ ಜೀವ ಕೊಡೋದಕ್ಕೆ, ಅವರಿಗೆ ಯೇಸುವೆ ದೇವರು ಅಂತ ಹೇಳೋದಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ನಜೀರನಾಗಿ ಬೆಳೆಯಬೇಕಾಗಿತ್ತು. ನಜೀರ ಅಂದರೆ ದೇವರಿಗೋಸ್ಕರನೇ ಪ್ರತ್ಯಕ್ಷನಾಗಿ ಪ್ರತ್ಯೇಕಪಡಿಸಿಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸಬೇಕಾಗಿತ್ತು. ಅವನು ಮದುವೆ ಆಗಬಾರ್ದಾಗಿತ್ತು, ಮದುವೆಗೋಸ್ಕರ ಹುಡುಗಿ ನೋಡ್ಲಿಕ್ಕೆ ಹೋಗ್ತಾನೆ. ಅದು ಇಸ್ರಾಯೇಲ್ ಮಕ್ಕಳಲ್ಲ, ಫಿಲಿಸ್ತೀನ್ ಮಧ್ಯದಲ್ಲಿ ಹುಡುಗಿನ ನೋಡಕ್ಕೆ ಹೋಗ್ತಾನೆ. ಇನ್ನೊಂದು ಕಡೆ ಹೋಗಿ ತಪ್ಪು ಮಾಡ್ತಾನೆ, ವ್ಯಭಿಚಾರದಲ್ಲಿ ಮಾಡ್ತಾನೆ, ಹುಡುಗಿನಿಂದ ಬೀಳ್ತಿರ್ತಾನೆ, ಸಾರಾಯಿ ಕುಡಿ ಮಾಡಿದ್ರೆ ಸಾರಾಯಿ ಕುಡಿತಾನೆ, ಏನ ಮಾಡಬಾರ್ದು ಅಂತ ಹೇಳ್ತಾನೆ, ಅದನ್ನೆಲ್ಲ ಮಾಡ್ಕೊಂಡಿರ್ತಾನೆ. ಆದ್ರೆ ಅವ್ರ ಮೇಲೆ ದೇವ್ರ ಕೃಪೆಯಿಂದ ಬೇರೆ ದಾರಿಯಿಂದ ಸಂಸಾರನ ದೇವ್ರು ಉಪಯೋಗಿಸ್ತಾರೆ, ಗಿದ್ಯೋನ್ನು ಉಪಯೋಗಿಸ್ತಾರೆ. 14 ಜನ ಈ ತರ ನ್ಯಾಯಸ್ಥಾಪಕರು ಇರ್ತಾರೆ, ಆದರೆ ದೇವರ ವಾಕ್ಯವನ್ನು ಹಿಡ್ಕೊಂಡಿರಲಿಲ್ಲ, ಸತ್ಯವನ್ನು ತಿಳ್ಕೊಂಡಿರಲಿಲ್ಲ ಅವರು. ಹಾಗಾಗಿನೇ ಇಸ್ರಾಯೇಲರು ಪದೇ ಪದೇ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪದೇ ಪದೇ ಅವರು ಶತ್ರುಗಳಿಗೆ ಒಳಗಾಗಿ ಯುದ್ಧಗಳು ನಡೀತಾರೆ. ನ್ಯಾಯಸ್ಥಾಪಕ ಪುಸ್ತಕದಲ್ಲಿ ಓದಿ ನೀವು, 21 ಅಧ್ಯಾಯ ಇದೆ. ಪ್ರತಿ ಅಧ್ಯಾಯದಲ್ಲೂ ಯುದ್ಧಗಳು ನಡೀತಾನೆ ಇರುತ್ತೆ ದೇವರ ಮಕ್ಕಳ ಜೊತೆಗೆ. ಅಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, 15 ನ್ಯಾಯಸ್ಥಾಪಕನಾಗಿ ಸಮುವೆಲನ್ನು ಹುಟ್ಟುತ್ತಾನೆ. ಆ ಸಮುವೆಲನು ಯುದ್ಧಗಳನ್ನು ನಿಲ್ಲಿಸ್ತಾನೆ. ಆಮೇನ್. ಸಮುವೆಲ ಕಾಲದಲ್ಲಿ ಯುದ್ಧಗಳು ನಿಂತು ಹೋಗುತ್ತೆ. ಫಿಲಿಸ್ತೀಯರು ಸಮುವೆಲನು ಜೀವಂತವಾಗಿರುವ ದಿನಗಳೆಲ್ಲ ಹಿಂತಿರುಗಿ ಮತ್ತೆ ಇಸ್ರಾಯೇಲ್ ಬರಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನ್ಯಾಯಸ್ಥಾಪನ ಕಾಲದಲ್ಲಿ ಜನರೆಲ್ಲರೂ ವಿಗ್ರಹಾರಾಧನೆ ಮಾಡ್ತಿರ್ತಾರೆ, ದೇವರನ್ನು ಆರಾಧನೆ ಮಾಡ್ತಾರೆ, ವಿಗ್ರಹಗಳಿಂದ ಹೋಗಿರ್ತಾರೆ. ಅದಕ್ಕೆ ಅವರಿಗೆ ಶಾಪಗಳು ಪಾಪಗಳು ಸೈತಾನನ ಕಾರ್ಯಗಳವರಲ್ಲಿ ನಡೀತಾ ಇರುತ್ತೆ. ಸಮುವೆಲ ಬಂದಾಗ 7 ಹೇಳ್ತಾರೆ, ಸಮುವೆಲ ನೀವು ನಿಮ್ಮ ಎಲ್ಲ ವಿಗ್ರಹಗಳನ್ನು ಬಿಟ್ಟು ನಿಮ್ಮ ಎಲ್ಲ ಮೂಢನಂಬಿಕೆಗಳನ್ನು ಬಿಟ್ಟು ಯಹೋವನ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳುವಾಗ ಜನರೆಲ್ಲರೂ ಅವನ ಮಾತಿಗೆ ಕಿವಿಗೊಡ್ತಾರೆ. ಆ 14 ನ್ಯಾಯಸ್ಥಾಪಕರಲ್ಲಿ ಒಬ್ಬರು ಕೂಡ ಹೇಳಿರಲ್ಲ ವಿಗ್ರಹಾರಾಧನೆ ದೇವರಿಗೆ ಇಷ್ಟವಿಲ್ಲ, ಅದನ್ನೆಲ್ಲ ಬಿಟ್ಟು ನಿಮ್ಮನ್ನ ನೀವು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿಕೊಳ್ಳಿರಿ, ದೇವರ ಕೃಪೆ ಹೊಂದ್ಕೊಳ್ಳಿ ಅಂತ ಒಬ್ಬ ವ್ಯಕ್ತಿ ಕೂಡ ಹೇಳಿರಲ್ಲ. ಸಮುವೆಲ ಬಂದು ಹೇಳ್ತಾನೆ, ಹಲ್ಲೆಲೂಯಾ. ನ್ಯಾಯಸ್ಥಾಪಕ ಕಾಲದಲ್ಲಿ ಅದ್ಭುತಗಳು ನಡೆಯುತ್ತೆ, ನ್ಯಾಯಸ್ಥಾಪಕ ಕಾಲದಲ್ಲಿ ಕಾರ್ಯಗಳು ನಡೆಯುತ್ತೆ. ಸಂಸಾರನ ಸಾಯೋ ಸಮಯದಲ್ಲಿ ಒಂದು ದೊಡ್ಡ ಹಾಲಲ್ಲಿ ಅವ್ರು ಇರ್ತಾರೆ. ಇವನು 2 ಕಣ್ಣುಗಳು ಕಿತ್ತಾಕಿರ್ತಾರೆ, ಸಂಸಾರನ 2 ಕಣ್ಣು ಕಿತ್ತಾಕಿರ್ತಾರೆ. ದೊಡ್ಡ ಸ್ತಂಭಗಳಿರುತ್ತೆ, 2 ಸ್ತಂಭಗಳು, ಆ ಸ್ತಂಭಗಳ ಮೇಲೆ ಆಧಾರವಾಗಿ ಆ ಬಿಲ್ಡಿಂಗ್ ಕಟ್ಟಲ್ಪಟ್ಟಿರುತ್ತೆ. ಇವನು ಪ್ರಾರ್ಥನೆ ಮಾಡ್ತಾನೆ, ಒಂದು ಅವಕಾಶ ಮಾಡಿದ್ದೇವ್ರೆ, ನನಗೊಂದ್ಸಲಿ ಬಲ ಕೊಡು, ಎಲ್ಲರೂ ನಾಶ ಮಾಡ್ತೀನಿ ಫಿಲಿಸ್ತೀಯರನ್ನ. ದೇವರ ಆತ್ಮ ತುಂಬಿದವನಾಗಿ ಬಲ ಹೊಂದ್ಕೊಂಡು ಆ ದೊಡ್ಡ ದೊಡ್ಡ ಕಂಬಗಳನ್ನು ತಳ್ತಾನೆ. ಆ ಇಡೀ ಬಿಲ್ಡಿಂಗ್ ಬಿದ್ದು ಎಲ್ಲರೂ ಸಾಯ್ತಾರೆ. ವಾಕ್ಯದಲ್ಲಿ ಹೇಳುತ್ತೆ, ಅವನು ಬದುಕಿರುವಾಗ ಸಾಯಿಸಿರೋದಕ್ಕಿಂತ ಸತ್ತಾಗ ಸಾಯಿಸಿದ್ರೆ ಹೆಚ್ಚು ಜನರನ್ನ ಅಂತ ಹೇಳಿ. ನಾನು ಹೇಳ್ತಾ ಇರುವಂಥದ್ದು ಸಾಯಿಸೋದಕ್ಕೆಲ್ಲ ದೇವರು ಕರೆದಿರೋದು, ಬದುಕಿಸೋದಕ್ಕೆ. ಹಲ್ಲೆಲೂಯಾ. ಒಬ್ಬರನ್ನಾದರೂ ನೀವು ಮಾಡ್ತಿರೋದು ತಪ್ಪು, ಈ ಒಂದು ತಪ್ಪಾದ ಮಾರ್ಗದಿಂದ ನೀವು ತಿರುಗಿ ದೇವ್ರ ಕಡೆಗೆ ಬನ್ನಿ ಅಂತ ಒಬ್ಬ ನ್ಯಾಯಸ್ಥಾಪಕರು ಕೂಡ ಹೇಳಿಲ್ಲ. ದೇವರ ಕೃಪೆಯಿಂದ 12 ಪ್ರಾರ್ಥನೆ ಮೂಲಕ ದೇವರ ಅನುಗ್ರಹಿಸಿದಂತ ಸಮುವೆಲ ದೇವರಿಗೋಸ್ಕರ ನಿಂತ್ಕೊಳ್ತಾನೆ, ಸತ್ಯವನ್ನ ಸಾರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಸತ್ಯವನ್ನ ಸಾರೋದು ಅಷ್ಟೇ ಅಲ್ಲದೆ ದಾವಿದನಂತಹ ಬಲವಾದ ಮನಸ್ಸನನ್ನ ಸಿದ್ಧಪಡಿಸ್ತಾನೆ ದೇವರಿಗೋಸ್ಕರ. ನಮ್ಮ ಜೀವಿತದಲ್ಲಿ ಸತ್ಯವನ್ನು ಹಿಡ್ಕೋಬೇಕು, ಸತ್ಯಕ್ಕಾಗಿ ಜೀವಿಸ್ಬೇಕು. ಯಾರು ನಮ್ಮನ್ನ ಮೆಚ್ಚಿದ್ರು, ಯಾರು ಮೆಚ್ಚಿಲ್ಲ ಅನ್ಕೊಳ್ತಾರೆ? ಯೇಸುವನ್ನೇ ಮೆಚ್ಚಿಲ್ಲ, ಯೇಸುವನ್ನೇ ಜನರು ಮೆಚ್ಚಿಲ್ಲ,
ಆದರೆ ಹೇಳೋ ವಾಕ್ಯಗಳು ಅವ್ರಿಗೇನೆ ಕಷ್ಟಕರವಾಗಿತ್ತು. ಯಾವಾಗಲೂ ಸದುಕಿಯರು, ಫರಿಸಾಯರು, ಯೆಹೂದಿಗಳು, ಯಹೂದ್ಯರು ಯಾವಾಗಲೂ ಯೇಸು ಕ್ರಿಸ್ತನಿಗೆ ಅವಮಾನ ಪಡಿಸ್ತಾ ಇದ್ರು, ಯಾವಾಗಲೂ ಯೇಸು ಕ್ರಿಸ್ತನಿಗೆ ಆಡ್ಕೊಳ್ತಾ ಇದ್ರು, ಯಾವಾಗಲೂ ತಪ್ಪು ಹುಡುಕೋದೇ ಇತ್ತು ಅವ್ರ ಕೆಲಸ. ಯೇಸು ಕ್ರಿಸ್ತನ ಮಾತುಗಳಲ್ಲಿ ಯಾವಾಗಲೂ ತಪ್ಪು ಹುಡುಕೋದೇ ಇತ್ತು. ನಮ್ಮಲ್ಲಿ ಕೂಡ ನಾವೇನು ಹೇಳಿದ್ರು ಏನು ಮಾಡಿದ್ರು ನಮ್ಮಲ್ಲಿ ತಪ್ಪು ಹುಡುಕೋರು ತುಂಬ ಜನ ನಮ್ಮ ಜೊತೆ ಇರ್ತಾರೆ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಕ್ರಿಸ್ತನನ್ನು ದೃಷ್ಟಿಸಿ ನೋಡು. ಅಲ್ಲೂಯ ದೇವರನ್ನ ನಾವು ಹಿಡ್ಕೊಂಡು, ದೇವ್ರು ಹೇಳಿರುವಂಥ ವಾಗ್ದಾನವನ್ನು ಹಿಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಾವು ನೋಡ್ತಾ ಇರುವಂಥದ್ದು ದೇವರು ಮಾಡಿ ಮುಗಿಸಿದ ಕಾರ್ಯ. ಈಗಾಗಲೇ ದೇವರು ಅನೇಕ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾರೆ. ಅದನ್ನು ನಾವು ಒಡಂಬಡಿಕೆಯಾಗಿ ಹಿಡ್ಕೋಬೇಕು. ಏನನ್ನ ಮೊದಲನೇದಾಗಿ, 1 ಯೋಹಾನ 3:8, ದೇವರು ಅರಸನಾಗಿ, ಸತ್ಯ ಅರಸನಾಗಿ ಈ ಲೋಕಕ್ಕೆ ಬಂದು ಸೈತಾನನ ಕಾರ್ಯಗಳನ್ನು ಲಯ ಮಾಡಿದ್ದಾರೆ. ಇವತ್ತು ಮನುಷ್ಯರ ಜೀವಿತದಲ್ಲಿ ಯಾರು ಕಾರ್ಯ ಮಾಡ್ತಿರೋದಾದ್ರೆ ಸೈತಾನ. ಸೈತಾನನ ಕಾರ್ಯಗಳು ಲಯವಾಗಿದೆ. ಆಗಲೇ ಇನ್ನೂ ಕಾರ್ಯ ಮಾಡ್ತಿದೆಯಾ ದುಷ್ಟಶಕ್ತಿಗಳು? ಬಲ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಾವು ಹೋಗಿ ಸೈತಾನನ ಬಲಗಳನ್ನು ಬಂಧಿಸ್ಬೋದು. ಕಾರಣ ಏನಂದರೆ ಈಗಾಗಲೇ ಯೇಸು ಕ್ರಿಸ್ತನು ಸೈತಾನನ ಎಲ್ಲ ಶಕ್ತಿಯನ್ನು ಲಯ ಮಾಡಿರೋದ್ರಿಂದ, ಆ ಅಧಿಕಾರ ಈಗ ದೇವರು ನಮಗೆ ಕೊಟ್ಟಿರೋದ್ರಿಂದ ನಾವೀಗ ಧೈರ್ಯವಾಗಿ ಹೋರಾಡ್ಬೋದು. FSC ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನಮ್ಮ ಹೋರಾಟ ಯಾರ ಜೊತೆಗೆ? ಮನುಷ್ಯರ ಜೊತೆಗಲ್ಲ, ರಕ್ತ ಮಾಂಸದ ಜೊತೆಗಲ್ಲ, ದೇವರ ಜೊತೆ. ದೇವರ ಮಕ್ಕಳಾಗಿರೋ ನಾವು ಈ ಒಂದು ದುರಾತ್ಮಗಳ ಜೊತೆಗೆ ಹೋರಾಡಬೇಕು. ವಾಯುಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳ ಮೇಲೆ ನಮ್ಮ ಹೋರಾಟ ಇದೆ ಎಂಬುದಾಗಿ ವಾಕ್ಯಗಳು. ಸೈತಾನ ನಮ್ಮ ಕಣ್ಣು ಕಾಣಲ್ಲ, ದುಷ್ಟಶಕ್ತಿಗಳು ನಮ್ಮ ಕಣ್ಣು ಕಾಣಲ್ಲ, ಮಾಟ ಮಂತ್ರದ ಕಾರ್ಯಗಳು ನಮ್ಮ ಕಣ್ಣು ಕಾಣಲ್ಲ. ಹೇಗೆ ಹೋರಾಡ್ಬೋದು ಅಂದರೆ ಯೇಸು ಕ್ರಿಸ್ತನ ಹೆಸರಿನಿಂದ. ಆಮೇಲೆ ಯೇಸು ಕ್ರಿಸ್ತನ ಬಲದಿಂದ ನಾವು ಹೋರಾಡಿ ಗೆಲ್ಲಬಹುದು ಎಂಬುದಾಗಿ ನಾವು 2ನೇ ವಿಷಯ ನಾವು ಇಟ್ಕೋಬೇಕಾದ್ರೆ 10:45 ನಾವು ಬರ್ತೀವಿ. ಪಾಪನ ಜಯಿಸಿದ್ದಾನೆ ಯೇಸು ಕ್ರಿಸ್ತನು. ನಾವಿನ್ನೂ ಪಾಪಿಗಳು ಅಂತ ಹೇಳ್ಕೊಂಡು ಕೂತ್ಕೋಬೇಡಿ. ಕ್ರಿಸ್ತನು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾರೆ. ಇದುವರೆಗೂ ನಾವು ಏನೇ ಮಾಡಿದರೂ ಕೂಡ ಎಲ್ಲವನ್ನ ದೇವರು ಶುದ್ಧೀಕರಿಸಿ ನಿನ್ನನ್ನು ನನ್ನನ್ನು ದೇವರು ತನ್ನ ಮಕ್ಕಳಾಗಿ ಅಂಗೀಕರಿಸಿದ್ದಾರೆ. ಆಮೇಲೆ ಇನ್ನು ಮೇಲೆ ನಾವು ಆತನಿಗೋಸ್ಕರ ಜೀವಿಸೋದನ್ನು ನೋಡಬೇಕು. ನಾವ್ಯಾರು ನಮ್ಮ ಪಾಪಗಳನ್ನು ನಾವಾಗಿ ನಾವು ತೊಳ್ಕೊಳ್ಳೋದಕ್ಕಾಗೋದಿಲ್ಲ. ಎಷ್ಟೇ ನಾವು ಒಳ್ಳೆಯವರಾಗಿ ಬದುಕಿದ್ರು ಕೂಡ ಅದು ದೇವರಿಗೆ ಇಷ್ಟ ಇಲ್ಲ. ಕ್ರಿಸ್ತನನ್ನು ನಂಬಿ ಕ್ರಿಸ್ತನಿಗಾಗಿ ಜೀವಿಸೋರಿಗೆ ದೇವರು ಉಪಯೋಗಿಸ್ತಾರೆ. ಕ್ರಿಸ್ತನಲ್ಲಿರೋರಿಗೆ ದೇವರು ಕ್ಷಮಿಸ್ತಾರೆ. ಆಮೇಲೆ 3ನೇದಾಗಿ ಯೋಹಾನ 14:6 ನಾವು ನೋಡ್ತೇವೆ, ಆತನು ಸತ್ಯ ಪ್ರವಾದಿಯಾಗಿ ನಮಗೋಸ್ಕರ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾರೆ. ನರ್ಕಕ್ಕೆ ಹೋಗ್ಬೇಕಿರೋ ನಾವು ಈಗ ಸತ್ತು ನರ್ಕಕ್ಕೆ ಹೋಗ್ಬೇಕಾಯ್ತು ನಾವು. ಆದರೆ ಕ್ರಿಸ್ತನ ಮೂಲಕ, ಕ್ರಿಸ್ತನ ಕೃಪೆಯ ಮೂಲಕ ನಾವು ಯೇಸುವನ್ನು ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಬಂದಿದ್ದೇವೆ. ಅಲ್ಲೂಯ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂಥ, ಸತ್ಯ ಅರಸನಾಗಿ, ಸತ್ಯ ಯಾಜಕನಾಗಿ, ಸತ್ಯ ಪ್ರವಾದಿಯಾಗಿ ಆತನು ಮಾಡಿ ಮುಗಿಸಿದಂಥ ಕಾರ್ಯವನ್ನು ಹಿಡ್ಕೊಂಡು ಈ ಲೋಕದಲ್ಲಿ ನಾವು ಹೋಗೋದಾದರೆ ಸೈತಾನನು ನಿನ್ನ ನನ್ನ ಮುಂದೆ ಮೊಣಕಾಲು ಹೋಗ್ತಾನೆ. ಸೈತಾನನ ಕಾರ್ಯಗಳು ಹಾಳಾಗುತ್ತೆ. ನಾವು ಜನರ ರಕ್ಷಣೆಯ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲೂಯ. ಅದಕ್ಕಾಗಿದೆ ದೇವರು ಹೇಳಿದ ಒಂದು ಸೈನ್ಯವನ್ನು ಸಿದ್ಧ ಮಾಡಬೇಕು ಅಂತ. ನಾವೆಲ್ಲರೂ ಈಗ ಜೂಮ್ ಮೀಟಿಂಗ್ಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಟ್ರೈನಿಂಗ್ಗಳಲ್ಲಿ, ಬೈಬಲ್ ಕಾಲೇಜಲ್ಲಾಗಲಿ, ನಮ್ಮ ಉದ್ದೇಶ ಏನಂದರೆ ಒಂದು ಸೈನ್ಯವನ್ನು ಸಿದ್ಧ ಮಾಡಬೇಕು. ಯೇಸುಗೋಸ್ಕರನೇ ಬದುಕಬೇಕು, ಯೇಸುಗೋಸ್ಕರನೇ ಸಾಯಬೇಕು ಅನ್ನೋ ತೀರ್ಮಾನ ಮಾಡಿರುವಂಥ ಶಿಷ್ಯರಿಗಾಗಿ ನಾವು ಹುಡುಕ್ತಾ ಇದ್ದೇವೆ. ಬೇರೆ ಉದ್ದೇಶಗಳಿಂದ ಅಲ್ಲ, ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಯೇಸುವಿನ ಹಿಂದೆ ಬಂದರೆ ಯಾವ ಪ್ರಯೋಜನವೂ ಇಲ್ಲ. ಮಧ್ಯದಲ್ಲಿ ಸೋತು ವಾಪಸ್ ಹೋಗ್ಬಿಡ್ತೀವಿ. ಕ್ರಿಸ್ತನೇ ನನಗೆ ಬೇಕು, ಕ್ರಿಸ್ತನೇ ನನಗೆ ಸಾಕು. ಯೇಸು ಕ್ರಿಸ್ತನ ಸತ್ಯವನ್ನು ಹಿಡ್ಕೊಂಡು ಜೀವಿಸುವಂಥವರು ದೇವರಿಗೋಸ್ಕರ ಜೀವಿಸಬೇಕಾಗಿದೆ. ದೇವರು ಅಂಥ ಒಬ್ಬ ಶಿಷ್ಯರಿಗೋಸ್ಕರ ಹುಡುಕ್ತಾ ಇದ್ದಾರೆ. ನೀನು ನಾನು ಕ್ರಿಸ್ತನೇ ನನಗೆ ಸಾಕು ಅನ್ನೋ ತೀರ್ಮಾನದಲ್ಲಿ ಜೀವಿಸೋದಾದರೆ ದೇವರು ಖಂಡಿತವಾಗಿ ನಮ್ಮೆಲ್ಲರನ್ನ ಅದ್ಭುತವಾಗಿ ನಡೆಸುವನಾಗಿದ್ದಾರೆ. 3 ವಿಷಯಗಳು ನಾನು ಹೇಳಿ ಮುಗಿಸ್ತೇನೆ. 1ನೇದಾಗಿ ದೇವದರ್ಶನ ಡೇರೆಯೊಳಗಿನ ಬಲದಿಂದ ಹೋಗಬೇಕು ಅಂತ. ಅಂದರೆ ದೇವ ದರ್ಶನ ಗುಡಾರವನ್ನು ದೇವರು ಯಾಕೆ ಕೊಟ್ಟಿದ್ದಾರೆ? ನಮಗೆ ಬಲಪಡಿಸಲು. ಆಮೇ ಅದರಲ್ಲಿ 7 ವಸ್ತುಗಳಿದ್ದು ಅಂತ ನಾವು ನೋಡ್ತೇವೆ. ಮಂಜುಷ ಪೆಟ್ಟಿಗೆ ಇತ್ತು, ದೀಪಸ್ತಂಭ ಇತ್ತು, ಧೂಪವೇದಿ ಇತ್ತು, ರೊಟ್ಟಿ, ಗಂಗಾಳ, ಯಜ್ಞವೇದಿ, ಅಂಗಳ, ಇವೆಲ್ಲ ಇದ್ದಿದ್ದು ಏನಕ್ಕಂದ್ರೆ ನಮ್ಮನ್ನು ಬಲಪಡಿಸೋದಕ್ಕೆ. ದೇವ ದರ್ಶನದ ಒಂದು ಬಲದಿಂದ ನಾವು ಹೋಗಬೇಕು, ದೇವ ದರ್ಶನ ಗುಡಾರದ ಬಲದಿಂದ. ಇವತ್ತು ಇಮ್ಮಾನುವೆಲ್ ಯಡಿಯಾಳ ಸಭೆ ಅನ್ನೋದು
ನಮ್ಮನ್ನ ಬಲಪಡಿಸೋದಕ್ಕಾಗಿರೋದು. ಆಮೇಲೆ ಸೊ ದೇವರ ಸಭೆಯ ಬಲದೊಂದಿಗೆ ನಾವು ಹೋಗಿ ಸುವಾರ್ತೆ ಸಾರಬೇಕಾಗಿದೆ. ಎರಡನೇದಾಗಿ ಸೇವೆಯ ಬಲವನ್ನು ಹೊಂದಿದವರಾಗಿ ನಾವು ಹೋಗ್ಬೇಕು. ಸೇವೆ ಮಾಡುವಂತ ದಾಹ ಉಳ್ಳವರಾಗಿ ನಾವಿರುವಾಗ ದೇವರು ತನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸಿ ನಮ್ಮನ್ನ ಉಪಯೋಗಿಸ್ತಾರೆ. ಆಮೇಲೆ ನಮ್ಮ ಜೀವಿತ ಕ್ರಿಸ್ತನಿಗಾಗಿ ಸುವಾರ್ತಿಕರಾಗಿ ನಾವು ಜೀವಿಸ್ಬೇಕು. ಎಲ್ಲರೂ ಸೇವಕರಾಗ್ತೀವೋ ಇಲ್ವೋ, ಆದ್ರೆ ಎಲ್ಲರೂ ಸುವಾರ್ತಿಕರು ಅನ್ನೋದು ಮರೀಬಾರದು. ಸುವಾರ್ತೆ ಸಾರೋರಾಗಿ ನಾವು ಜೀವಿಸ್ಬೇಕು. ಆಗ ದೇವರು ನಮ್ಮಲ್ಲಿ ಕಾರ್ಯ ಮಾಡಿ ಅದ್ಭುತವಾಗಿ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಮೂರನೇದಾಗಿ ದೇವರ ಧ್ವಜವನ್ನು ಹಿಡ್ಕೊಂಡು ಹೋಗ್ಬೇಕು. ಸಿಲುವೆಯ ಧ್ವಜವನ್ನ, ಕ್ರಿಸ್ತನ ಧ್ವಜವನ್ನ ಹಿಡ್ಕೊಂಡವರಾಗಿ ನಾವು ಹೋದ್ರೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಆ ಸಿಲುವೆಯ ಧ್ವಜವನ್ನು ನಾವು ನೆಡಬಹುದು. ಅಲ್ಲಿ ದೇವರಿಗೋಸ್ಕರ ನಾವು ಸಾಕ್ಷಿಯಾಗಿ ಕ್ರಿಸ್ತನ ಬೆಳಕನ್ನು ಪ್ರಕಾಶಿಸಬಹುದು. ಅಲ್ಲೂಯ ಕ್ರಿಸ್ತನ ಧ್ವಜ ಅಂದ್ರೆ ಕ್ರಿಸ್ತನು. ನಾವೆಲ್ಲಿ ಕಾಲಿಟ್ಟು ಆ ಜಾಗ ದೇವ್ರು ನಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಹೋಗೋ ಎಲ್ಲ ಕಡೆ ದುಷ್ಟನ ಕಾರ್ಯಗಳು ಮುಗಿಯ ಕೊಡುತ್ತೆ. ಎಲ್ಲಿಂದ ಕೊಡ್ತಾನೆ ನಮಗೆ? ನಮ್ಮ ಹೆಸರು ಬರ್ಕೊಡೋದಲ್ಲ, ನಾವು ಹೋಗೋ ಕಡೆ ಸೈತಾನನ ಕಾರ್ಯ. ಒಂದು ದೇವ್ರು ಇರಬೇಕು, ಒಂದು ಸೈತಾನ ಇರಬೇಕು. ದೇವ್ರು ಇಲ್ದಿರೋ ಕಡೆ, ಸುವಾರ್ತೆ ಇಲ್ದಿರೋ ಕಡೆ ಸೈತಾನನು ಆ ಪ್ರದೇಶಗಳನ್ನು ಹಿಡ್ಕೊಂಡಿದ್ದಾನೆ. ಕತ್ತಲೆಯಲ್ಲಿ ನಡೆಸ್ತಾ ಇದ್ದಾನೆ, ಮೂಢನಂಬಿಕೆಗಳಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ಪಾಪ ಕತ್ತಲೆಯ ಮಾರ್ಗದಲ್ಲಿ ಜನರನ್ನು ನಡೆಸ್ತಾ ಇದ್ದಾನೆ. ನಾವು ಯಾವಾಗ ಅಂತ ಜಾಗಗಳಿಗೆ ಹೋಗ್ತೀವೋ ಕತ್ತಲೆಯ ಕಾರ್ಯಗಳು ಮುರಿಯಲ್ಪಡುತ್ತೆ. ಆಮೇಲೆ ಸೈತಾನನ ಕಾರ್ಯಗಳು ಮುರಿಯಲ್ಪಡುತ್ತೆ. ಜನರು ಆ ಸೈತಾನನ ಕಾರ್ಯಗಳ ಬಂಧನಗಳಿಂದ ಬಿಡಿಸ್ಕೊಂಡು ದೇವರ ರಾಜ್ಯಕ್ಕೆ ಸೇರ್ತಾರೆ. ಅಲ್ಲೂಯ ಇದು ನಮ್ಮಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಒಂದು ಸೈನ್ಯವನ್ನು ನಾವು ಸಿದ್ಧ ಮಾಡಬೇಕು, ನಮ್ಮಲ್ಲಿ ನಾವು ಸಿದ್ಧರಾಗಬೇಕು. ಅಲ್ಲೂಯ ಇಲ್ಲಿರುವಂತ ನಾವು ಸ್ವಲ್ಪನೇ ಜನ ಇರ್ಬೋದು, ಕ್ರಿಸ್ತನಿಗೋಸ್ಕರ ನಾವು ಬಲವಾಗಿರೋಣ, ಕ್ರಿಸ್ತನಿಗೋಸ್ಕರ ನಾವು ಬಲವಾಗಿರೋಣ. ಈ ಒಂದು ಪ್ರಾಂತ್ಯದಲ್ಲಿ ದೇವರು ನಮ್ಮನ್ನು ಇಟ್ಟಿರೋದು ನಾವಿಲ್ಲಿ ಸುವಾರ್ತಿಕರಾಗಿರ್ಬೇಕು ಅಂತ. ಸುವಾರ್ತಿಕರಾಗಿ ನಾನು ಇರಬೇಕು, ದೇವರಿಗಾಗಿ ನಾವು ಇನ್ನೊಬ್ಬರಿಗೆ ಸುವಾರ್ತೆ ಹೇಳಿ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಅನ್ನೋ ಆಸಕ್ತಿಯಿಂದ ನೀನು ಇರುವಾಗ ನಿನ್ನ ಜೀವಿತದಲ್ಲಿ ಎಲ್ಲವನ್ನ ದೇವರು ಅದ್ಭುತವಾಗಿ ನೋಡಿಕೊಳ್ಳುವನಾಗಿದ್ದಾನೆ. ಆಮೇ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ಎಲ್ಲವೂ ನಮ್ಮ ಹಿಂದೆ ಬರುತ್ತೆ ಅಂತ. ಈ ಎಷ್ಟು ಮಟ್ಟಿಗೆ ನಾವು ತವಕ ಪಡ್ತಾ ಇದ್ದೀವಿ ದೇವರ ವಿಷಯಗಳಿಗಾಗಿ, ದೇವರ ಸೇವೆಗಾಗಿ, ದೇವರ ಸಭೆಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಎಷ್ಟು ತವಕ ಪಡ್ತಾ ಇದ್ದೀವಿ? ದಿನೇ ದಿನೇ ನಮ್ಮ ಜೀವಿತವನ್ನು ಇನ್ನೂ ಸಂಪೂರ್ಣ ಬದಲಾವಣೆ ಮಾಡಿಕೊಂಡು ಕ್ರಿಸ್ತನ ಸೈನಿಕರಾಗಿ ನಾವಿರೋಣ. ಪೌಲನು ಕೂಡ ಹೇಳ್ತಾನೆ ನಾವೆಲ್ಲರೂ ಕೂಡ ಆತ್ಮಿಕ ಸೈನಿಕರಾಗಿದ್ದೇವೆ ಅಂತ. ಆಮೇ ನಾವು ವ್ಯವಸಾಯಗಾರರಾಗಿದ್ದೇವೆ, ನಾವು ಸೈನಿಕರಾಗಿದ್ದೇವೆ, ಮತ್ತು ನಾವು ಓಟ ಓಡುವವರಾಗಿದ್ದೇವೆ ಕ್ರಿಸ್ತನಲ್ಲಿ. ಸೊ ಆತ್ಮಿಕ ಸೈನಿಕರಾಗಿರುವಂಥ ನಾವು ಕ್ರಿಸ್ತನಿಗೋಸ್ಕರ ದೇವರ ರಾಜ್ಯದ ಸೈನಿಕರಾಗಿ ಈ ಲೋಕದಲ್ಲಿ ಜನರನ್ನು ಅಂಧಕಾರ ಪಾಪ ಮೂಢನಂಬಿಕೆಯಿಂದ ಬಿಡಿಸಿ ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಸಮಯದಲ್ಲಿ ಅದು ಕರ್ತನೆ ಸ್ತೋತ್ರ ಸ್ವಾಮಿ, ಯುದ್ಧಕ್ಕಾಗಿ ಹೋಗುವರೆಂಬ ಒಂದು ಅಂಶದ ಮೇಲೆ ನಾವು ಸತ್ಯ ಸುವಾರ್ತೆಯನ್ನು ಕೇಳಿದ್ದೇವೆ. ದೇವರೇ ಇಮ್ಮಾನುವೆಲ್ ರೇಡಿಯೋಳ ಸಭೆ ಮೂಲಕ ಮತ್ತು ಯೂಟ್ಯೂಬಲ್ಲಿ ದೇವರೇ ನಿಮ್ಮ ವಾಕ್ಯವನ್ನು ಕೇಳ್ತಿರುವಂತಹ ನಿನ್ನ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಆತ್ಮಿಕ ಸೈನಿಕರಾಗಿ ಬಲಗೊಳ್ಳಲು, ಕ್ರಿಸ್ತನ ಸೈನಿಕರಾಗಿ ಕ್ರಿಸ್ತನ ಸೈನ್ಯವಾಗಿ ಬಲ ಹೊಂದಿ ಸೈತಾನನ ಕಾರ್ಯಗಳನ್ನು ಲಯ ಮಾಡ್ತಾ ನಾವೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಯೇಸುವೆ ಕ್ರಿಸ್ತನು ಅಂತ ಹೇಳಿ ಸಾರಿ ಹೇಳುವುದ್ರ ಮೂಲಕ ಜನರನ್ನು ಅವರ ಪಾಪಗಳಿಂದ, ಸೈತಾನನ ಬಂಧನಗಳಿಂದ, ನರಕದ ಹಿನ್ನೆಲೆಯಿಂದ ಬಿಡಿಸಿ ನಿಮ್ಮ ರಾಜ್ಯವನ್ನು ಪ್ರತಿ ಕಡೆ ಸ್ಥಾಪಿಸಲು ನಮ್ಮನ್ನು ಉಪಯೋಗಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್.